ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ 9ನೇ ತರಗತಿ ಇರುವಂತಹ ಪೊಯಮ್ ನಂಬರ್ 1 ಉಪಗುಪ್ತ, ಈ ಪೊಯಮ್ ಅನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೂರ್ ಅವರು. ಈ ಪೊಯಮ್ ದ ಡೀಟೇಲ್ ಎಕ್ಸ್ಪ್ಲನೇಷನ್ ಅನ್ನು ನಾವು ನೋಡೋಣ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಸ್ಮಾ 20. ಓಕೆ, ಇದು ಪೊಯೆಟ್ರಿ 1, ಉಪಗುಪ್ತ ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಂಥದ್ದು. ಇಲ್ಲಿ ನೋಡಿ, ಬಿಫೋರ್ ಸ್ಟಾರ್ಟಿಂಗ್ ದ ಪೊಯಮ್ ದೇ ಹ್ಯಾವ್ ಗಿವನ್ ಇಂಟ್ರೊಡಕ್ಷನ್. ಪೊಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಬ್ಯೂಟಿಫುಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ನಮಗೆ ಇಂಟ್ರೊಡಕ್ಷನ್ ಗೊತ್ತಾದರೆ ಆ ಪೊಯಮ್ ಮುಂದಿಂದು ಅರ್ಥ ಆಗುತ್ತೆ. ಓಕೆ, ಇಂಟ್ರೊಡಕ್ಷನ್ ಏನನ್ನೋದನ್ನು ನಾವು ನೋಡೋಣ. ದಿಸ್ ಪೊಯಮ್ ಈಸ್ ಅಬೌಟ್ ದ ಸ್ಟೋರಿ ಆಫ್ ಬುದ್ಧಿಸ್ಟ್ ಮಾಂಕ್ ಉಪಗುಪ್ತ. ಈ ಪೊಯಮ್ ಯಾರ ಬಗ್ಗೆ ಇದೆ ಅಂದರೆ, ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ಒಬ್ಬ ಬುದ್ಧಿಸ್ಟ್ ಮಾಂಕ್, ಒಬ್ಬ ಬೌದ್ಧ ಸನ್ಯಾಸಿಯಾದಂತಹ ಉಪಗುಪ್ತವರ ಬಗ್ಗೆ ಈ ಕವನವಾಗಿದೆ. ಹಾಗಾದರೆ ಉಪಗುಪ್ತವರು ಯಾರು ಅಂತಂದರೆ, ಡಿಸೈಪಲ್ ಆಫ್ ಲಾರ್ಡ್ ಬುದ್ಧ. ಇವರೊಬ್ಬರು ಡಿಸೈಪಲ್ ಆಗಿದ್ದರು ಲಾರ್ಡ್ ಬುದ್ಧರವರ. ಒಂದು ನಮ್ಮನ್ನು ಗೌತಮ್ ಬುದ್ಧವರು ಅಂತೇವೆ ನೋಡ್ರಿ, ಅವರ ಒಬ್ಬರು ಶಿಷ್ಯಂದರಾಗಿದ್ದರು ಇವರು, ಉಪಗುಪ್ತ ಅನ್ನೋರು. ಆ್ಯಂಡ್ ದ ಡ್ಯಾನ್ಸಿಂಗ್ ಗರ್ಲ್ ಆಫ್ ಮಥುರಾ, ವಾಸವದತ್ತ. ಮತ್ತು ಇಲ್ಲಿ ಎರಡು ಕ್ಯಾರೆಕ್ಟರ್ಸ್ಗಳು ಈ ಪೊಯಮ್ದಲ್ಲಿ ಬರ್ತವೆ. ಒಂದು ಬುದ್ಧಿಸ್ಟ್ ಮಾಂಕ್ ಉಪಗುಪ್ತವರು ಒಂದು ಕ್ಯಾರೆಕ್ಟರ್ ಆದರೆ, ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಯಾವುದಂತಂದರೆ ಡ್ಯಾನ್ಸಿಂಗ್ ಗರ್ಲ್ ಆಫ್ ಮಥುರಾ. ಆ ಮಥುರಾ ಪಟ್ಟಣದ, ಮಥುರಾ ಇಟ್ ಈಸ್ ಅ ನೇಮ್ ಆಫ್ ಅ ಸಿಟಿ, ಆ ಪಟ್ಟಣದ ಡ್ಯಾನ್ಸಿಂಗ್ ಗರ್ಲ್ ಆದಂಥ ವಾಸವದತ್ತ. ಸೊ ವಾಸವದತ್ತ ಇಟ್ಸ್ ಅ ಗರ್ಲ್ ನೇಮ್, ನೇಮ್ದಲ್ಲಿ ಇಟ್ಕೊಡ್ರಿ. ಇದು ಹುಡುಗಿಯ ಹೆಸರು, ಹೆಣ್ಮಗಳ ಹೆಸರು. ಈ ಇಬ್ಬರು ಕ್ಯಾರೆಕ್ಟರ್ ಬಗ್ಗೆ ಈ ಕವನ ಆಗಿದೆ. ಇದೊಂದು ಸ್ಟೋರಿ ಟೈಪ್ ಕವನವಾಗಿದೆ. ಓಕೆ, ಹೈ ಗಾಟ್. ಇದು ಕಂಪ್ಲೀಟ್ ಪೊಯಮ್ ಉಪಗುಪ್ತವ್ರ ಬಗ್ಗೆ ಮತ್ತು ವಾಸವದತ್ತರ ಬಗ್ಗೆ ಈ ಪೊಯಮ್ ಆಗಿದೆ. ಉಪಗುಪ್ತ ಅವರು ಆಲ್ರೆಡಿ ಗೊತ್ತಾಗಿದೆ ನಿಮಗೆ, ಹಿ ವಾಸ್ ದ ಡಿಸೈಪಲ್ ಆಫ್ ಲಾರ್ಡ್ ಬುದ್ಧ. ಓಕೆ, ಐ ಹ್ಯಾವ್ ಗಿವನ್ ಅ ಪಿಕ್ಚರ್, ಉಪಗುಪ್ತ ಅವ್ರ ಬಗ್ಗೆ ಪಿಕ್ಚರ್ ಕೊಟ್ಟಿದ್ದೀನಿ. ಆ್ಯಂಡ್ ಲಾರ್ಡ್ ಬುದ್ಧ ಅವರ ಪಿಕ್ಚರ್ ಕೂಡ ಇದು. ಆ್ಯಂಡ್ ಇವರು ವಾಸವದತ್ತ, ಡ್ಯಾನ್ಸಿಂಗ್ ಗರ್ಲ್ ಆಫ್ ಮಥುರಾ ಆ್ಯಂಡ್ ಉತ್ತರ ಪ್ರದೇಶ. ಮಥುರಾ ಇಟ್ಸ್ ಅ ಸಿಟಿ, ಉತ್ತರ ಪ್ರದೇಶದಲ್ಲಿ ಬರುವಂಥ ಒಂದು ಸಿಟಿ ಆಗಿದೆ. ಏನಿದು ಸ್ಟೋರಿ ನೋಡಿ, ವಾಸವದತ್ತ ವಾಸ್ ಅ ಫೇಮಸ್ ಆ್ಯಂಡ್ ಬ್ಯೂಟಿಫುಲ್ ಡ್ಯಾನ್ಸಿಂಗ್ ಗರ್ಲ್. ವಾಸವದತ್ತ ಅನ್ನೋರು ಇಲ್ಲಿ ನಾನು ಪಿಕ್ಚರ್ ಕೊಟ್ಟಿದ್ದು ನೋಡಿ. ಸೊ ಇವರೊಬ್ಬರು ಫೇಮಸ್ ಆದಂತಹ ಮತ್ತು ಬ್ಯೂಟಿಫುಲ್ ಡ್ಯಾನ್ಸಿಂಗ್ ಗರ್ಲ್ ಆಗಿದ್ದಳು, ಒಬ್ಬರು ಪ್ರಖ್ಯಾತಿ ಆದಂಥ ಮತ್ತು ಸುಂದರವಾದ ಡ್ಯಾನ್ಸಿಂಗ್ ಗರ್ಲ್ ಇವರಾಗಿದ್ದರು. ಅದರ ಬಗ್ಗೆ ಈ ರೀತಿ ಕೊಟ್ಟಿದ್ದಾರೆ. ನಾನು ಇದೆಲ್ಲ ಟೆಕ್ಸ್ಟ್ ಬುಕ್ದಲ್ಲೇ ತೆಗೆದುಕೊಂಡಿದ್ದು, ಬಟ್ ಎಡಿಟಿಂಗ್ ಮಾಡಿದ್ದೀನಿ ಅಷ್ಟೇ. ಅವರು ಹೇಗಿದ್ದರು ಅಂತಂದರೆ, ಶಿ ವಾಸ್ ಪ್ರೌಡ್ ಆಫ್, ಅವಳಿಗೆ ಭಾಳಷ್ಟು ಹೆಮ್ಮೆ ಇತ್ತು, ಗರ್ವ ಇತ್ತು, ಅಹಂಕಾರ ಇತ್ತು. ಎದ್ರ ಬಗ್ಗೆ ಅಂತಂದರೆ, ಅವರಿಗೆ ಒಂದು ಹರ್ ಬ್ಯೂಟಿ ಬಗ್ಗೆ, ಅವಳ ಸೌಂದರ್ಯದ ಬಗ್ಗೆ ಅವರಿಗೆ ಭಾಳಷ್ಟು ಅಹಂಕಾರ ಇತ್ತು. ಆ್ಯಂಡ್ ಸೆಕೆಂಡ್ ಒನ್, ಯೂತ್ ಬಗ್ಗೆ, ಅವರ ಯೌವನ ಅಥವಾ ತಾರುಣ್ಯ ಬಗ್ಗೆ ಅವರಿಗೆ ಅಹಂಕಾರ ಅಹಂ ಭಾವನೆ ಅವರಲ್ಲಿ ಇತ್ತು. ಆ್ಯಂಡ್ ಥರ್ಡ್ ಪಾಯಿಂಟ್, ಹರ್ ವೆಲ್ತ್, ಅವರ ಒಂದು ಸಂಪತ್ತಿನ ಬಗ್ಗೆ ಅವರಿಗೆ ಭಾಳಷ್ಟು ಗರ್ವ ಇತ್ತು. ಇಲ್ಲಿ ಅಹಂಕಾರ ಅನ್ನೋದು ಭಾಳಷ್ಟು ಅವರಿಗೆ ಹೆಮ್ಮೆ ಇತ್ತು. 3 points ಆರ್ ಹಿಯರ್, ಒನ್ ಈಸ್ ಬ್ಯೂಟಿ, ಆ್ಯಂಡ್ ಸೆಕೆಂಡ್ ಒನ್ ಇಸ್ ಯೂತ್, ಆ್ಯಂಡ್ ಥರ್ಡ್ ಒನ್ ಈಸ್ ವೆಲ್ತ್. ಇವುಗಳ ಬಗ್ಗೆ ಅವರಿಗೆ ಭಾಳಷ್ಟು ಗರ್ವ ಅಹಂಕಾರ ಇತ್ತು. ಓಕೆ, ಅವರಿಗೆ ಹೆಮ್ಮೆ ಇತ್ತು ಅಂತಲೂ ಅಂದ್ಕೊಂಡ್ರು, ಏನೂ ತಪ್ಪಿಲ್ಲ. ಆ್ಯಂಡ್ ಹಾಗಾದರೆ ಉಪಗುಪ್ತ ಅವರು ಹೇಗಿದ್ದರು ಅಂತಂದರೆ, ಉಪಗುಪ್ತ ವಾಸ್ ಡಿಸೈಪಲ್ ಆಫ್ ಲಾರ್ಡ್ ಬುದ್ಧ ಅಂತ ನಿಮಗೆ ಗೊತ್ತಾಗಿದೆ. ಇವರೊಬ್ಬರು ಅಸೆಟಿಕ್ ಆಗಿದ್ದರು, ಆ್ಯಂಡ್ ಅಸೆಟಿಕ್ ಆಗಿದ್ದರು, ತಪಸ್ವಿ ಆಗಿದ್ದರು. ಆ್ಯಂಡ್ ಎಪಿಟಮಿ, ಎಪಿಟಮಿನೂ ಅಂತ ಕರಿಬೋದು, ಆ್ಯಂಡ್ ಇಪಿಟಮಿ ಅಂತೂ ಕರಿಬೋದು. ಇದು ಫೊನೆಟಿಕ್ಸ್ ರೈಡಿಂಗ್ದಲ್ಲಿ ಕೊಟ್ಟಿದ್ದು ನೋಡಿ. ಸೊ ಈ ರೀತಿ ಇಪಿಟಮಿ, ಇಪಿಟಮಿ ಆರ್ ಎಪಿಟಮಿ. ಓಕೆ, ಇವರೊಬ್ಬರು ಎಪಿಟಮಿ ಆಫ್ ಕೈಂಡ್ನೆಸ್, ವಾವ್, ದಯಾಮೂರ್ತಿ ಆಗಿದ್ದರು, ಕರುಣೆ ತುಂಬಿದಂಥ ವ್ಯಕ್ತಿ ಇವರಾಗಿದ್ದರು. ಆ್ಯಂಡ್ ಥರ್ಡ್ ಪಾಯಿಂಟ್, ವಿಸ್ಡಮ್ ಇವರಲ್ಲಿ ಇತ್ತು, ಭಾಳಷ್ಟು ಜ್ಞಾನ ಇತ್ತು. ಓಕೆ, ಆ್ಯಂಡ್ ಸೆಲ್ಫ್ಲೆಸ್ನೆಸ್, ಇಲ್ಲಿನೂ ಫೊನೆಟಿಕ್ ಕೊಟ್ಟಿದ್ದನು, ಸೆಲ್ಫ್ಲೆಸ್ನೆಸ್. ಓಕೆ, ನಿಸ್ವಾರ್ಥ ಮನೋಭಾವನೆ ಇವರಲ್ಲಿ ಇತ್ತು. ನೋಡಿ, ಅವರು ಯಾರು, ವಾಸವದತ್ತ ಅವರು, ಅವರಿಗೆ ಭಾಳಷ್ಟು ಅಹಂಕಾರ ಅಂತ ಅನ್ಕೋರಿ, ಅಹಂ ಅಂತ ಅನ್ಕೋರಿ ಅವರಿಗಿತ್ತು. ಬ್ಯೂಟಿ ಬಗ್ಗೆ, ಯೂತ್ ಬಗ್ಗೆ, ವೆಲ್ತ್ ಬಗ್ಗೆ ಅವರಲ್ಲಿತ್ತು. ಬಟ್ ಇವರು ಅಸೆಟಿಕ್ ಆಗಿದ್ದರು. ಆ್ಯಂಡ್ ಎಪಿಟಮಿ ಆಫ್ ಕೈಂಡ್ನೆಸ್ ಇವರಲ್ಲಿತ್ತು. ಆ್ಯಂಡ್ ವಿಸ್ಡಮ್ ಇವರಲ್ಲಿತ್ತು. ಮತ್ತು ಸೆಲ್ಫ್ನೆಸ್ನೆಸ್ ಗುಣ ಇವರಲ್ಲಿತ್ತು. ಎಂಥ ಒಳ್ಳೆ ಒಳ್ಳೆ ಗುಣಗಳು ಇವರಲ್ಲಿ ಇದ್ದರು. ಸೊ ದೇರ್ಫೋರ್ ಇವರಿಗೆ ನಾವು ಅಸೆಟಿಕ್ ಅಂತ ನಾವು ಕರಿತೇವೆ, ತಪಸ್ವಿ ಅಂತ ನಾವು ಕರಿತೇವೆ. ಸೊ ಒನ್ ಡಾರ್ಕ್ ನೈಟ್ ಏನಾಗಿತ್ತಪ್ಪ ಅಂದರೆ, ಒಂದು ಕತ್ತಲು ತುಂಬಿದ ರಾತ್ರಿ, ಒಂದು ಡಾರ್ಕ್ ನೈಟ್ದಲ್ಲಿ ವೈಲ್ ವಾಕಿಂಗ್ ನಡ್ಕೋತ ಬರಬೇಕಾದ್ರೆ, ವಾಸವದತ್ತ ಸ್ಟಂಬಸ್ ಅಂದರೆ ನಡ್ಕೋತ ಬರೋ, ಬಹುಶಃ ಅಲ್ಲೂ ಒಂದು ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರಬೇಕಾದ್ರೆ, ಒಂದು ರಾಜಮಂತ್ರದಲ್ಲಿ ಹೋಗಿ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರಬೇಕಾದ್ರೆ ಅದೊಂದು ಭಾಳಷ್ಟು ಕತ್ತಲು ಇತ್ತು. ಅವಾಗ ವಾಸವದತ್ತ ಅವರಿಗೆ ಏನಿತ್ತು, ಸ್ಟಂಬಸ್ ಓವರ್ ದ ಬಾಡಿ ಆಫ್ ಉಪಗುಪ್ತ. ಉಪಗುಪ್ತರಲ್ಲಿ ಮಲ್ಕೊಂಡಿದ್ದಾರೆ. ಸೊ ಅವರ ಶರೀರಕ್ಕೆ ಇವರು ಕಾಲು ತಾಗ್ತು, ಎಡುತ್ತಾರೆ. ಹೂ ವಾಸ್ ಸ್ಲೀಪಿಂಗ್ ಆನ್ ದ ಡಸ್ಟಿ ಗ್ರೌಂಡ್, ಅವರು ಆ ಧೂಳು ತುಂಬಿದಂಥ ಗ್ರೌಂಡಲ್ಲೇ ಮಲ್ಕೊಂಡಿರ್ತಾರೆ. ಡಸ್ಟ್ ಆ್ಯಂಡ್ ಡಸ್ಟಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಡಸ್ಟ್ ಅಂದರೆ ಧೂಳು, ಡಸ್ಟರ್ ಅಂತ ನಾವು ಯೂಸ್ ಮಾಡ್ತೀವಿ. ಡಸ್ಟನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಏನು ಬ್ಲ್ಯಾಕ್ ಬೋರ್ಡ್ ಅದು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ನೋಡಿರಿ, ಡಸ್ಟರ್, ಧೂಳನ್ನು ಕ್ಲೀನ್ ಮಾಡಿ, ಡಸ್ಟರ್ ನೌನದು ಡಸ್ಟಿ. ಓಕೆ, ಇದು ಅಡ್ಜೆಕ್ಟಿವ್, ಡಸ್ಟಿ ಗ್ರೌಂಡ್, ಧೂಳು
ತುಂಬಿದಂಥ ಗ್ರೌಂಡ್ ಮೇಲೇ ಮಲ್ಕೊಂಡಿರ್ತಾರೆ. ಅವರ ಕತ್ತಲದಲ್ಲಿ ಅವರಿಗೆ ಎಡವಿಬಿಡ್ತಾರೆ. ಎಡವಿಬಿಡ್ದ ತಕ್ಷಣ ಸೊ ಏನಾಯಿತು ಅನ್ನೋದನ್ನು ಪೊಯಮ್ ಕೊಟ್ಟಿದ್ದಾರೆ. ಓಕೆ, ಸ್ಟಂಬಲ್ಸ್ ಅಂದರೆ ಎಡಿ ಬೀಳುವುದು, ದೃಷ್ಟಿ ಅಂದರೆ ಧೂಳು ತುಂಬಿದ್ದು. ಸೊ ಇಯರ್ ಪಿಕ್ಚರ್ ಇಸ್ ಇಲ್ಲಿಂದ ಪೊಯಮ್ ಸ್ಟಾರ್ಟ್ ಆಗುತ್ತೆ. ಸೊ ಯಾಸ್ ಇಟ್ ಈಸ್ ಲೈನ್ನ ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಯಾವುದನ್ನು ಚೇಂಜಸ್ ಮಾಡಿದ್ದಿಲ್ಲ, ಏನೂ ಎಡಿಟ್ ಮಾಡಿದ್ದಿಲ್ಲ. ಸೊ ಕಲರ್ಫುಲ್ ಆಗಿ ಕೊಟ್ಟಿದ್ದೀನಿ ಅಷ್ಟೇ. ನೋಡಿ, ಉಪಗುಪ್ತದ ಡಿಸೈಪಲ್ ಆಫ್ ಬುದ್ಧ ಲೇ ಅಸ್ಲೀಪ್ ಆನ್. ಉಪಗುಪ್ತ ಅವರು ಆಲ್ರೆಡಿ ನಿಮ್ಗೆ ಗೊತ್ತಾಗಿದ್ದೆ, ಇವರು ಡಿಸೈಪಲ್ ಆಫ್ ಬುದ್ಧ ಅಂತೇಳಿ ಬುದ್ಧ ಅವರ ಒಂದು ಶಿಷ್ಯಂದರಾಗಿದ್ದರು. ಲೇ ಅಸ್ಲೀಪ್ ಅವರು ಮಲ್ಕೊಂಡಿದ್ದರು ಆನ್, ಎಲ್ಲಿ ಮಲ್ಕೊಂಡಿದ್ದರು ಅಂತಂದರೆ, ಸೊ ಡಿಸೈಪಲ್ ಇದು ಒನ್ ವರ್ಡ್ದಲ್ಲಿನೂ ಕೇಳ್ಬೋದು. ದೇ ಮೇ ಐ ಆಸ್ಕಮ್ ಫಾಲೋವರ್ ಆಫ್ ಅವರ್ ರಿಲಿಜಿಯಸ್ ಲೀಡರ್ಗೆ ನಾವು ಡಿಸೈಪಲ್ ಅಂತ ಕರಿತೀವಿ. ಇವರು ಮಲ್ಕೊಂಡಿದ್ದರು, ಎಲ್ಲಿ ಮಲ್ಕೊಂಡಿದ್ದರು ಅಂತಂದರೆ, ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಮಥುರಾ ಸಿಟಿಯ, ಮಥುರಾದ ಬಗ್ಗೆ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಆ ಪಟ್ಟಣದ ಒಂದು ಗೋಡೆ ಇದೆ, ಅದರ ಪಕ್ಕದಲ್ಲೇ, ಧೂಳು ತುಂಬಿದ ಪಕ್ಕದಲ್ಲೇ, ನೆಲದ ಮೇಲೇ ಅವರು ಮಲ್ಕೊಂಡಿದ್ದರು. ಓಕೆ, ಯಾರು? ಉಪಗುಪ್ತ ಅವರು. ಆವಾಗ ಏನಿತ್ತು ಅಂದರೆ, ಲ್ಯಾಂಪ್ಸ್ ವರ್ ಆಲ್ ಔಟ್ ಅಂತ ಬ್ಯೂಟಿಫುಲ್ ವರ್ಡ್ಸ್ನ ಯೂಸ್ ಮಾಡಿದ್ದಾರೆ ನೋಡಿ, ಅಂತ ಫ್ರೇಜಸ್ಗಳು. ಲ್ಯಾಂಪ್ಸ್ ವರ್ ಆಲ್ ಔಟ್, ಎಲ್ಲವೂ ದೀಪಗಳು ಆರಿದ್ದವು. ಅಂದರೆ ರಾತ್ರಿ ಆಗಿತ್ತು, ಎಲ್ಲ ಬಹುಶಃ ರಾತ್ರಿ ಎಲ್ಲ ದೀಪ ನಾಚಿದ್ರು ಮಲಗಬೇಕಾದ್ರೆ ಜನರು. ಡೋರ್ಸ್ ವರ್ ಆಲ್ ಶಟ್, ಕತ್ತಲಾಗಿದೆ, ಎಲ್ಲ ಬಾಗಿಲುಗಳು ಮುಚ್ಚಿದ್ದಾವೆ. ಆ್ಯಂಡ್ ಮತ್ತೇನಾಗಿದೆ ಅಂತಂದರೆ ನೋಡಿ, ಓಕೆ, ಲ್ಯಾಂಪ್ಸ್ ವರ್, ಇಲ್ಲಿ ನಾನು ಆನ್ ಕೊಟ್ಟಿದ್ದೀನಿ, ಸೊ ಇಲ್ಲಿ ದೀಪ ಇದೆ ಆ್ಯಂಡ್ ಇಲ್ಲಿ ಡೋರ್ಸ್ನೂ ಇದೆ. ಆ್ಯಂಡ್ ಸ್ಟಾರ್ಸ್ ವರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ವಾವ್, ಎಲ್ಲ ನಕ್ಷತ್ರಗಳು ಹಿಡನ್ ಆಗಿದ್ದಾವೆ, ಮುಚ್ಚಿದ್ದಾವೆ. ಎಲ್ಲಿ ಅಂತಂದರೆ, ಮರ್ಕಿ ಸ್ಕೈ ಆಫ್ ಆಗಸ್ಟ್, ಆಗಸ್ಟ್ ತಿಂಗಳ ಒಂದು ಮೋಡ ತುಂಬಿದ ಆಕಾಶದಲ್ಲಿ ಎಲ್ಲ ನಕ್ಷತ್ರಗಳು ಅವು ಮುಚ್ಚಿದ್ದಾವೆ. ಅಂದರೆ ಇಲ್ಲಿ ನೋಡಿ, ಸೊ ಇವೆಲ್ಲ ಇದ್ದು ಏನು ಇಲ್ಲ, ನಾನು ಇಲ್ಲಿ ಎಲ್ಲನೂ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಲೈಟ್ಸ್ ಕೊಟ್ಟಿದ್ದೀನಿ ನೋಡಿ, ಲ್ಯಾಂಪ್ಸ್ ಅವರು ವರ್ ಆಲ್ ಔಟ್, ಡೋರ್ಸ್ ವರ್ ಆಲ್ ಶಟ್, ಆ್ಯಂಡ್ ಸ್ಟಾರ್ಸ್ ವರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಇವು ಮೂರೂ ಇರಲಿಲ್ಲ, ಇದಕ್ಕೆ ನಾನು 8 ಮಾರ್ಕ್ ಹಾಕ್ತೀನಿ. ಓಕೆ, ಇದು ಇವು ಯಾವನು ಎಲ್ಲವೂ ನಕ್ಷತ್ರಗಳು ಕಾಣಿಸ್ತಿರ್ಲಿಲ್ಲ, ದೀಪಗಳು ಇರಲಿಲ್ಲ, ಬೇಕಾದೊಂದು ಕತ್ತಲು ತುಂಬಿದ್ದ ರಾತ್ರಿ. ಎದಕ್ಕಾಗಿ ಎಡವಿ ಬಿದ್ದರು ಅನ್ನೋದು ಇವಾಗ ಗೊತ್ತಾಯ್ತು ನಿಮಗೆ. ವಾಸದತ್ತರು ಸುಮ್ಮ ಸುಮ್ಮನೆ ನೋಡಿರಲಿಲ್ಲ, ಸೊ ಕತ್ತಲು ತುಂಬಿತ್ತು. ಸೊ ಅವರಿಗೆ ಮನೆಗೆ ಹಿಂತಿರುಗಬೇಕಾದ್ರೆ ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ಅವರು ಅಚಾನಕ್ ಏನೋ ಡಸ್ಟಿ ವಾಲ್ದಲ್ಲಿ ಅಲ್ಲಿ ಏನು ಮಲ್ಕೊಂಡಿರ್ತಾರೆ ನೋಡಿರಿ. ಸೊ ಅವರಿಗೆ ಎಡವಿ ಬೀಳ್ತಾರೆ, ಎಡುತ್ತಾರೆ. ಯಾರು? ವಾಸದತ್ತವರು. ಅವಾಗ ಏನಾಯಿತು ನೋಡಿ, ಯಾರಾದರೂ ನಮಗೆ ಎಡವಿದ್ರೆ ಏನು ಮಾಡ್ತೇವೆ ನೋಡಿ, ಅಷ್ಟೊತ್ತಿಗೆ ಯಾರು ಅವರು ಎಡಿಯೋದವರು ಅಂದರೆ, ಹೂಸ್ ಫೀಟ್ ವರ್ ದೋಸ್ ಟಿಂಕ್ಲಿಂಗ್ ವಿತ್ ಆ್ಯಂಕ್ಲೆಟ್ಸ್. ಅವರ ಕಾಲುಗಳು ಟಿಂಕ್ಲಿಂಗ್ ಆಗ್ತಾ ಇದ್ದಾವೆ, ಜನ್ ಜನ್ ಶಬ್ದ ಬರುತ್ತೆ, ಮೆಟಾಲಿಕ್ ಸೌಂಡ್ ಅಂತ ಏನು ಕರ್ತೇವೆ, ವಿತ್ ಆ್ಯಂಕ್ಲೆಟ್ಸ್ ಮೂಲಕ. ಚೈನ್ ಇರ್ತವೆ ನೋಡಿರಿ, ಕಾಲು ಚೈನು, ನಡಿಬೇಕಾದ್ರೆ ಏನು ಶಬ್ದ ಬರುತ್ತಲ್ಲ, ಆ ಚೈನ್ ಶಬ್ದ ಬರ್ತಾ ಇದೆ. ಸೊ ಟಿಂಕ್ಲಿಂಗ್ ವಿತ್ ಆ್ಯಂಕ್ಲೆಟ್, ಕಾಲ್ಗಜ್ಜೆ ಕಿನ್ನಿಕಿನ ಸಪ್ಲೈ ಮಾಡೋದು. ಇದಕ್ಕೆ ಪಿಕ್ಚರ್ ನಾನು ಯೂಸ್ ಮಾಡಿದ್ದೀನಿ. ಸೊ ಅದು ಯಾರದು ಅಂತಂದರೆ, ಟಚಿಂಗ್ ಈಸ್ ಬೆಸ್ಟ್ ಆಫ್ ಅ ಸಡನ್. ಆ ಅಂಥ ಕಾಲುಗಳು ಇವರ ಎದೆಗೆ ಬಡಿಯಿತು. ಯಾರ ಎದೆಗೆ ಅಂದರೆ, ಉಪಗುಪ್ತವರ ಎದೆಗೆ ಬಡಿಯಿತು. ಅವ್ರು ಮಲ್ಕೊಂಡಿದ್ದರು, ಇವರು ಎಡುವುದರು, ಆ ಕಾಲುಗಳು ಇವರಿಗೆ ಎಡುವುದರು. ಸೊ ಅವರು ಯಾರು ಅಂತಂದರೆ ಅಂತಾರೆ. ಅವಾಗೇನಾಯಿತು, ಹಿ ವೋಕ್ ಅಪ್ ಸ್ಟಾರ್ಟಲ್ಡ್. ಅವರು ಎಚ್ಚರಾಗ್ತೆ ಆಮೇಲೆ ಸ್ಟಾರ್ಟಲ್ಡ್ ಮಾಡ್ಕೋತಾರೆ, ಅಂದರೆ ಸ್ವಲ್ಪ ಬೆಚ್ಚಿ ಬೀಳ್ತಾರೆ. ಯಾರಪ್ಪ ನಾನು ಮಲ್ಕೊಂಡೋಗಿ ಯಾರೋ ಎಡು ಬಿದ್ದರೆ ಅಂತೇಳಿ ಅವ್ರು ಗಾಬರಿ ಆಗ್ತಾರೆ. ಅವಾಗೇನಾಯಿತು, ಆ್ಯಂಡ್ ದ ಲೈಟ್ ಫ್ರಮ್ ಅ ವುಮೆನ್ಸ್, ಒಬ್ಬಳು ಹೆಣ್ಮಗಳ ಕೈಯಲ್ಲಿ ಒಂದು ಲೈಟ್ ಇರುತ್ತೆ, ಲೈಟ್ಸ್ ಫ್ರಮ್ ಅ ವುಮೆನ್ಸ್, ಅವಳ ಕೈಯಲ್ಲಿರುವಂಥ ಲೈಟ್ಸ್ ಏನಿರುತ್ತೆ, ದೀಪ, ಲ್ಯಾಂಪ್ ಸ್ಟ್ರಕ್ ಈಸ್ ಫಾರ್ಗಿವಿಂಗ್ ಐಸ್. ನೋಡು, ವಾವ್, ಅವಳ ಲ್ಯಾಂಪು ಇವರ ಒಂದು ಫಾರ್ಗಿವಿಂಗ್ ಐಸ್ ಮೇಲೆ ಬಿತ್ತು. ಫಾರ್ಗಿವಿಂಗ್ ಐಸ್ ಅಂತಂದರೆ ಒಂದು ಫಾರ್ಗಿವಿಂಗ್ ಐಸ್ ನೋಡಿ, ಯಾರಾದರೂ ನಮಗೆ ಒಂದು ಬೈದರೆ ನಾವು ಒಂದು ಹೊಡೆದ್ರಂತೂ ಒಂದು ಹೊಡೆದ್ರೆ ನಾವು ಎರಡು ಹೊಡೆಯುತ್ತಾನೆ ಬಿಡಲ್ಲ. ಯಾರಾದರೂ ನಮಗೆ ಒಂದು ಬೈದರೆ ಹತ್ತು ಬೈದನ ನಮಗೆ ಸಮಾಧಾನ ಇರಲ್ಲ. ಯಾರಾದರೂ ನಮಗೆ ಒಂದು ಸ್ವಲ್ಪ ಕಣ್ಣು ಬಿಟ್ಟು ದಿಟ್ಟಿಸಿ ನೋಡಿದ್ರೆ ಸಾಕು, ನಾವು ಅವ್ರಿಗೆ ಕಣ್ಣು ದಿಟ್ಟಿಸಿ ಮಾಡಿ ನೋಡ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಮಲ್ಕೊಂಡು ಕಾರ ಒಬ್ಬರು ಹೆಣ್ಮಗಳು ಬಂದು ಎದೆಗೆ ಒಂದು ಸ್ವಲ್ಪ ಕಾಲು ಹತ್ತಿತು ಅಂತ ತಿಳ್ಕೊರಿ. ಆವಾಗ ಎಷ್ಟೊಂದು ಆಗಬಾರ್ದು, ಅವರು ಏನಂತ ಅನ್ಬಾರ್ದು ಹೇಳಿ, ನಾವು ಅವ್ರ ಜಾಗದಲ್ಲಿದ್ದರೆ ಎಷ್ಟು ಬೈತಿದ್ದೋ ಗೊತ್ತಿಲ್ಲ. ಬಟ್ ಇವರು ಸ್ಟ್ರಕ್ ಈಸ್ ಫಾರ್ಗಿಂಗ್ ಐಸ್, ತಕ್ಷಣವೇ ಅವರನ್ನು ಕ್ಷಮಿಸಿ ಬಿಟ್ಟಿರ್ತವೆ. ಅವರ ಕಣ್ಣುಗಳು ಅವಳನ್ನು ಯಾರೋ ಕತ್ತಲಲ್ಲಿ ಎಡವಿದ್ದಾರೆ ಅಂಥೇಳಿ ಕ್ಷಮಿಸಿಬಿಟ್ಟಿರ್ತಾರೆ. ಏನೂ ಸಿಟ್ಟು ಅವರ ಮುಖದಲ್ಲಿ ಇರೋದಿಲ್ಲ, ಉಪಗುಪ್ತವರ ಮುಖದಲ್ಲಿ ನೋಡಿ ಅಂತ ಒಂದು ಇದೊಂದು. ಓಕೆ, ಸೊ ಆ ಲೈಟು ಹಿಡಿದು ನೋಡ್ತಾರೆ, ಯಾರಿಗೆ ನಾನು ಎಡವಿದ್ದೀನಿ ಅಂಥೇಳಿ. ಆ ಹೆಣ್ಮಗಳು ಆ ಲ್ಯಾಂಪನ್ನು ಕೆಳಗೆ ಮಾಡಿ ನೋಡಿದಕ್ಕಾರ ಅವರ ಒಂದು ಫರ್ಗಿವಿಂಗ್ ಐಸ್ ಕಾಣಿಸ್ತವೆ, ಅಂದರೆ ಒಂದು ಕ್ಷಮಿಸಿಬಿಟ್ಟಂಥ ಕಣ್ಣುಗಳು ಅವರಲ್ಲಿ ಕಾಣಿಸ್ತವೆ. ಓಕೆ, ನೆಕ್ಸ್ಟ್ ಏನಾಯ್ತು ನೋಡಿ, ಇದು ಬ್ಯೂಟಿಫುಲ್ ಪಿಕ್ಚರ್ ಕೊಟ್ಟಿದ್ದೀನಿ. ಸೊ ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು, ನೀವು ನಾನು ಅದಕ್ಕೆ ನೇಮ್ಸ್ ಕೊಡಲ್ಲ, ನೀವೇ ಫೈಂಡ್ ಔಟ್ ಮಾಡ್ತೀರಿ. ಓಕೆ, ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಮೈಂಡಲ್ಲಿ?
ಇದೊಂದು ಮಾಡಬೇಕು. ಓಕೆ, ಇದೊಂದು ಆ್ಯಂಕ್ಲೆಟ್ಸ್, ಹೌದಾ, ಕಾಲು ಚೈನು. ಅವಾಗ ಏನಾಯಿತು, ಇಟ್ ವಾಸ್ ದ ಡ್ಯಾನ್ಸಿಂಗ್ ಗರ್ಲ್. ಅವರು ಎರವಿದವರು ಯಾರಂತಂದರೆ, ಅವರೊಬ್ಬರು ಡ್ಯಾನ್ಸಿಂಗ್ ಗರ್ಲ್ ಆಗಿದ್ದಳು, ಅವರೊಬ್ಬರು ನೃತ್ಯ ಮಾಡುವಂಥ ನೃತ್ಯಗಾರ್ತಿ ಆಗಿದ್ದರು. ಸ್ಟಾರ್ಡ್ ವಿತ್ ಜಿವೆಲ್ಸ್, ವಾವ್, ಸ್ಟಾರ್ಡ್ ಅಂದರೆ ನಕ್ಷತ್ರದಂತೆ ಹೊಳೆಯುವಂಥ ಜಿವೆಲ್ಸ್ಗಳನ್ನು ಅವರು ಉಟ್ಕೊಂಡಿದ್ದರು, ಆಭರಣಗಳನ್ನು ಅವರು ತೊಟ್ಕೊಂಡಿದ್ದರು. ಸ್ಟಾರ್ಸ್, ನಕ್ಷತ್ರದಂತೆ ಹೊಳೆಯುವಂಥ ಆಭರಣಗಳನ್ನು ಅವರು ತೊಟ್ಕೊಂಡಿದ್ದರು. ವೇರಿಂಗ್ ಅ ಪೇಲ್ ಬ್ಲೂ ಮೆಂಟಲ್, ಒಂದು ಪೇಲ್ ಮುಸ್ಕಾದ ಬ್ಲೂ ಮೆಂಟಲ್ ನಿಲುವಂಗಿಯನ್ನು, ಮೆಂಟಲನ್ನು ಒಂದು ಅವರು ತೊಟ್ಕೊಂಡಿದ್ದರು. ಮತ್ತು ಡ್ರಂಕ್ ವಿತ್ ದ ವೈನ್, ಅವರು ಡ್ರಂಕ್ ವಿತ್ ದ ವೈನ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಇದಿಷ್ಟೇ ಇಲ್ಲ, ಇಲ್ಲಿ ಇನ್ನೂ ಇದೆ. ಡ್ರಂಕ್ ವಿತ್ ದ ವೈನ್ ಫಾರ್ ಯೂತ್, ಇಷ್ಟೇ ಮಾಡಿದ್ರೆ ನಿಮ್ಗೆ ತಪ್ಪು ಅರ್ಥ ಆಗುತ್ತೆ. ಡ್ರಂಕ್ ವಿತ್ ದ ವೈನ್ ಅಂದರೆ ವೈನ್ ಅಂದರೆ ಸರಿ ಮದ್ಯ, ಸರಿಯನ್ನು ಕುಡಿದ್ರೇನು ಸರ್ ಅಂತ ಹಂಗಲ್ಲ. ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯುತ್, ಅದಕ್ಕೆ ಸೇಮ್ ಕಲರ್ದಲ್ಲಿ ಕೊಟ್ಟಿದ್ದೀನಿ. ಅವರು ಒಂದು ಯೌವನದ ಒಂದು ನಶೆ ಅವರಲ್ಲಿ ಇತ್ತು ಅನ್ಬೇಕಾದ್ರೆ ಕವಿ ಎಂಥ ಬ್ಯೂಟಿಫುಲ್ ವರ್ಡನ್ನು ಯೂಸ್ ಮಾಡಿದರು. ವಾವ್, ಅಂಥ ಸೆಂಟೆನ್ಸ್ ನೋಡ್ರಿ, ಡ್ರಂಕ್ ವಿತ್ ದ ವೈನ್ ಆಫ್ ಅವರ್ ಯುತ್ ಅಂತ ಅಂದರೆ ಅವರಿಗೆ ಇದು ಟೆಕ್ಸ್ಟ್ ಬುಕ್ದಲ್ಲೇ ಕೊಟ್ಟಿದ್ದು ಮೀನಿಂಗ್ ಇದು ಪ್ರೌಡ್ ಆಫ್ ಅವರ್ ಯುತ್ ಆ್ಯಂಡ್ ಬ್ಯೂಟಿ ಅಂತ. ಅವರಿಗೆ ಭಾಳಷ್ಟು ಗರ್ವ ಇತ್ತು, ಅಹಂಕಾರ ಇತ್ತು. ನಾನು ಮುಂಚೆನೇ ಇಂಟ್ರೊಡಕ್ಷನ್ದಲ್ಲಿ ಕೊಟ್ಟಿದ್ದಾರೆ ಅವರ ಬ್ಯೂಟಿ ಬಗ್ಗೆ, ಅವರಿಗೆ ಬ್ಯೂಟಿ ಬಗ್ಗೆ, ಯೂತ್ ಬಗ್ಗೆ ಮತ್ತು ವೆಲ್ತ್ ಬಗ್ಗೆ ಅವರಿಗೆ ಹೆಮ್ಮೆ ಇತ್ತಲ್ಲ, ಅಹಂಕಾರ ಇತ್ತಲ್ಲ, ಅಂಥ ಒಬ್ಬಳು ಹೆಣ್ಮಗಳು ಅವರಾಗಿದ್ದರು. ಓಕೆ, ಐ ಗಾಟ್. ಅವರಲ್ಲಿ ಏನಿತ್ತು, ಜುವೆಲ್ಸನ್ನು ತೊಟ್ಕೊಂಡಿದ್ದರು, ಪೇಲ್ ಬ್ಲೂ ಮೆಂಟಲ್ ಅವರು ತೊಟ್ಕೊಂಡಿದ್ದರು, ಆ್ಯಂಡ್ ಡ್ರಂಕ್ ವಿತ್ ದ ವೈನ್ ಅವ್ರ ಯುತ್ ಅಂದರೆ ಗೊತ್ತಾಯ್ತಾ, ಅವರಿಗೆ ತಮ್ಮ ಯೌವನ ಮತ್ತು ಸೌಂದರ್ಯದ ಬಗ್ಗೆ ಅವರಿಗೆ ಭಾಳಷ್ಟು ಹೆಮ್ಮೆ ಇತ್ತು. ಸೊ ಶಿ ಲೋಡ್ ಹರ್ ಲ್ಯಾಂಪ್, ಸೊಕಾಸಿ ಲ್ಯಾಂಪನ್ನು ಕೆಳಗೆ ಇಳಿಸ್ತಾರೆ, ಯಾರಿಗೆ ನಾನು ಎಡವಿದ್ದೇನೆ ಅಂಥೇಳಿ ನೋಡ್ತಾರೆ. ನೋಡಿದ ತಕ್ಷಣ ಏನಾಯಿತು, ಆ್ಯಂಡ್ ಸಾ ದ ಯಂಗ್ ಫೇಸ್, ವಾ, ಒಬ್ಬ ಯುವಕರಾದ ಮುಖವನ್ನು ನೋಡ್ತಾರೆ, ಯುವಕರ ಒಂದು ಮುಖವನ್ನು ನೋಡ್ತಾರೆ. ಅಷ್ಟರ್ಲಿ ಬ್ಯೂಟಿಫುಲ್, ಒಂದು ಅಷ್ಟರ್ಲಿ ಬ್ಯೂಟಿಫುಲ್ ಅಂದರೆ ಭಾಳಷ್ಟು ಸುಂದರವಾಗಿತ್ತು ಅನ್ಬೇಕಾದ್ರೆ ಇದ್ರ ಬ್ಯೂಟಿಫುಲ್ ಮೀನಿಂಗ್ ಕೊಟ್ಟಿದ್ದಾರೆ ಏನು ಟೆಕ್ಸ್ಟ್ ಬುಕ್ದಲ್ಲಿ, ರಿಫ್ಲೆಕ್ಟಿಂಗ್ ದ ಬ್ಯೂಟಿ ಆಫ್ ದ ಅಸೆಟಿಕ್ ಅಂತ ಅಂದರೆ ತಪಸ್ವಿಯ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಅಂಥ ಒಂದು ಬ್ಯೂಟಿಫುಲ್ ಒಂದು ಬ್ಯೂಟಿ ಅವರೆಲ್ಲ ಮುಖದಲ್ಲಿ ಇತ್ತು. ಒಂದು ತಪಸ್ವಿಯ ಮುಖಭಾವದಲ್ಲಿರುವಂಥ ಒಂದು ಸೌಂದರ್ಯತೆ ಅವರ ಮುಖಭಾವದಲ್ಲಿ ಇತ್ತು. ಸೊ ಅವರನ್ನು ಇವರು ನೋಡ್ತಾರೆ. ಆಮೇಲೆ ಏನಾಯಿತು, ಫರ್ಗಿವ್ ಮೀ ಯಂಗ್ ಅಸೆಟಿಕ್ ಸೆಡ್ ದ ವುಮನ್. ನೋಡಿ, ವುಮೆನ್ ಹೇಳ್ತಾರೆ ಅಂದರೆ ಆ ಡ್ಯಾನ್ಸಿಂಗ್ ಗರ್ಲ್ ಹೇಳ್ತಾರೆ ಅಥವಾ ವಾಸುದತ್ತ ಹೇಳ್ತಾರೆ, ಫರ್ಗಿವ್ ಮೀ, ನನ್ನನ್ನು ಕ್ಷಮಿಸು, ಯಂಗ್ ಅಸೆಟಿಕ್, ಯುವಕರಾದ ಸನ್ಯಾಸಿಯೇ ತಪಸ್ವಿಯೇ ನನ್ನನ್ನು ಕ್ಷಮಿಸು ಅಂತ ಹೇಳ್ತಾರೆ. ಬಿಕಾಸ್ ಸಿ ಸ್ಟಂಬಲ್, ಅವಳು ಅವರಿಗೆ ಎಡವಿರ್ತಾರೆ. ಸೊ ಅದಕ್ಕಾಗಿ ನನ್ನನ್ನು ಕ್ಷಮಿಸು ಅಂತೇಳಿ ಹೇಳ್ತಾರೆ. ಅವಾಗ ಏನಾಯಿತು, ಮತ್ತೆ ಅಷ್ಟು ಹೇಳಿ ಅವರು ಸುಮ್ಮನೆ ಇರಲ್ಲ, ಗ್ರೇಸಸ್ಲಿ ಕಮ್ ಟು ಮೈ ಹೌಸ್, ಸಂತೋಷವಾಗಿ ನಮ್ಮ ಮನೆಗೆ ಬನ್ನಿ. ಯಾಕಂತಂದರೆ ದ ಡಸ್ಟ್ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು, ಈ ಧೂಳು ತುಂಬಿದಂಥ ಭೂಮಿ, ನೆಲ, ಹಾಸಿಗೆ ನಿಮಗೆ ಸುಟೇಬಲ್ ಆದ ಬೆಡ್ ಅಲ್ಲ, ನಿಮಗೆ ಫಿಟ್ ಆಗುವಂಥ ಹಾಸಿಗೆ ಅಲ್ಲ, ಈ ಧೂಳು ತುಂಬಿದಂಥ ನೆಲದ ಮೇಲೆ ಮಲಗುವುದು ನಿಮಗೆ ಸೂಕ್ತವಲ್ಲ, ನಮ್ಮ ಮನೆಗೆ ಬನ್ನಿ, ಅಲ್ಲಿ ಒಳ್ಳೆಯ ಲಕ್ಸುರಿಯಸ್ ಹೌಸ್ ಇದೆ ಅಂಥೇಳಿ ಅವರಿಗೆ ಇನ್ವೈಟ್ ಮಾಡ್ತಾರೆ. ಈ ಡ್ಯಾನ್ಸಿಂಗ್ ಗರ್ಲ್ ವಾಸುದತ್ತ ಅವರು ಯಾರಿಗೆ ಇನ್ವೈಟ್ ಮಾಡ್ತಾರೆ, ನಮ್ಮ ಉಪಗುಪ್ತ ಅವರಿಗೆ ಇನ್ವೈಟ್ ಮಾಡ್ತಾರೆ. ಸೊ ಇದೆಲ್ಲ ಡೈಲಾಗ್ ಹೇಳಿದ್ದು ವಾಸುದತ್ತ ಅವರು ಅಥವಾ ಡ್ಯಾನ್ಸಿಂಗ್ ಗರ್ಲ್ ಆಫ್ ಮಥುರ ಅವರು ಹೇಳಿದಂಥ ಡೈಲಾಗ್ ಇದು. ಏನಂತ ಹೇಳ್ತಾರೆ, ನನ್ನನ್ನು ಕ್ಷಮಿಸು ಯಂಗ್ ಅಸೆಟಿಕ್, ಆ್ಯಂಡ್ ನಮ್ಮ ಮನೆಗೆ ಬನ್ನಿ, ಈ ಬೆಡ್ ನಿಮಗೆ ಸೂಟೇಬಲ್ ಅಲ್ಲ ಅಂತ ಹೇಳ್ತಾರೆ. ಅವಾಗ ನೋಡಿ ಸನ್ಯಾಸಿಯಾದವರು ಏನು ಹೇಳ್ತಾರೆ, ದ ಯಂಗ್ ಅಸೆಟಿಕ್ ಆನ್ಸರ್ಡ್, ಯುವಕರಾದ ಸನ್ಯಾಸಿ ತಪಸ್ವಿ ಆನ್ಸರ್ ಮಾಡ್ತಾರೆ ಏನಂತಂದರೆ, ವುಮನ್ ಗೋ ಆನ್ ಯುವರ್ ವೇ, ಮಹಿಳೆ ನೀನು ನಿನ್ನ ದಾರಿ ಹಿಡಿದು ಹೋಗು. ನೋಡಲಿ ಎಷ್ಟು ಬಿಡುವಲ್ಲಿ ಹೇಳ್ತಾರೆ ನೋಡಿ, ನನ್ನ ದಾರಿನೇ ಬೇರೆ, ಈ ಮಾತಿನಲ್ಲಿ ಭಾಳಷ್ಟು ಮೀನಿಂಗ್ಸ್ ಇದೆ. ಅಂದರೆ ನನ್ನ ದಾರಿನೇ ಬೇರೆ, ನಿನ್ನ ದಾರಿನೇ ಬೇರೆ, ನನ್ನ ದಾರಿ ಅಲೌಕಿಕವಾದದ್ದು, ನಿನ್ನ ದಾರಿ ಲೌಕಿಕವಾದದ್ದು. ಓಕೆ, ನಿನ್ನ ದಾರಿ ಹಿಡಿದು ನೀನು ಹೋಗು ಮಹಿಳೆ ಅಂತ ಹೇಳ್ತಾರೆ. ಇವರು ಇಷ್ಟೇ ಅನ್ನಲ್ಲ, ಮತ್ತೆ ಏನಂತ ಹೇಳ್ತಾರೆ ನೋಡಿ, ಇದೆಲ್ಲ ಡೈಲಾಗ್ ಇದ್ದು. ಸೊ ಹೆಂಗ ಸೆಟಿಕ್ ಅವ್ರು ಹೇಳಿದ್ದು, ಉಪಗುಪ್ತ ಅವರು ಹೇಳಿದಂಥ ಡೈಲಾಗ್ ಅದು. ಇಷ್ಟೇ ಹೇಳಲಿಲ್ಲ, ಮತ್ತೆ ಏನಂತ ಹೇಳ್ತಾರೆ ನೋಡಿ, ನೆಕ್ಸ್ಟ್ ಚಾನ್ಸ್ದಲ್ಲಿ ಅವ್ರು ಹೇಳ್ತಾರೆ, ವೆನ್ ದ ಟೈಮ್ ಈಸ್ ರೈಪ್, ಯಾವಾಗ ಸಮಯ ಕೂಡಿ ಬರುತ್ತದೆಯೋ, ಯಾವಾಗ ಸಮಯ ಹಣ್ಣಾಗುತ್ತದೆಯೋ ಅಂತಂದರೆ, ಯಾವಾಗ ಸಮಯ ಕೂಡಿ ಬರುತ್ತದೆಯೋ, ಐ ವಿಲ್ ಕಮ್ ಟು ಯು, ನಾನು ನಿನ್ನ ಕಡೆ ಬರುತ್ತೇನೆ. ಇದು ಡೈಲಾಗ್ ಅವ್ರು ಹೇಳ್ತಾರೆ. ಅಂದರೆ ನಮ್ಮ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿದಕ್ಕಾರ, ಅದಕ್ಕೆ ಉಪಗುಪ್ತವರು ಹೇಳ್ತಾರೆ, ಯಾವಾಗ ಸಮಯ ಕೂಡಿ ಬರುತ್ತದೆಯೋ ಆವಾಗ ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತೇಳಿ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ, ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲ್ಯಾಶ್ ಆಫ್ ಲೈಟ್ನಿಂಗ್. ವಾವ್, ಅಂತ ಬ್ಯೂಟಿಫುಲ್ ಸೆಂಟೆನ್ಸ್ ನೋಡಿದ್ದು, ತಕ್ಷಣವೇ ದ ಬ್ಲ್ಯಾಕ್ ನೈಟ್ ಅಂತ ಒಂದು ಕತ್ತಲು ತುಂಬಿದ ರಾತ್ರಿ
ಶೋ ತೋರಿಸುತ್ತು. ಏನನ್ನು ತೋರಿಸ್ತು ಅಂದರೆ ಇಟ್ಸ್ ಟೀತ್ ಇನ್ ಅದರ ಹಲ್ಲುಗಳನ್ನು ತೋರಿಸ್ತದೆ ಅಂತ. ಕತ್ತಲು ತನ್ನ ಹಲ್ಲುಗಳನ್ನು ತೋರಿಸುತ್ತು ಅಂದರೆ ಇದು ಎಂಥ ಮೀನಿಂಗ್ ನೋಡಿ, ಇದರ ಮೀನಿಂಗ್ ಗೊತ್ತಾಗಬೇಕಾದ್ರೆ ಇದು ಕಡೆದು ಇನ್ನೊಂದು ಲೈನ್ ಇದೆ ನೋಡಿ, ಇನ್ ಅ ಫ್ಲ್ಯಾಶ್ ಆಫ್ ಲೈಟಿಂಗ್ ಅಂತ. ಒಂದು ಏನು ಮಿಂಚು ಫ್ಲ್ಯಾಶಾಗಿ ಹೋಗುತ್ತೆ ನೋಡಿ, ಆವಾಗ ಮಿಂಚು ಮಿಂಚಿದಕ್ಕೆ, ಕತ್ತಲಲ್ಲಿ ಮಿಂಚು ಮಿಂಚಿದಕ್ಕೆ ಕವಿಗೆ ಅದು ಯಾವ ರೀತಿ ಕಾಣಿಸುತ್ತೆ ಅಂದರೆ ಕತ್ತಲು ತುಂಬಿದ ರಾತ್ರಿ ತನ್ನ ಹಲ್ಲುಗಳನ್ನು ತೋರಿಸಿತು ಅಂಥೇಳಿ ಕವಿಯ ಕಲ್ಪನೆ ನೋಡಿ. ಅಂತ ಬ್ಯೂಟಿಫುಲ್ ಆದ ಕಲ್ಪನೆ ಇದೆ ನೋಡಿ. ಸೊ ಇದು ಅದರ ಟೂತ್ ಟೀತ್ ಪ್ಲೂರಲ್ ಸಿಂಗ್ಯುಲರ್, ಓಕೆ, ಟೂತ್ ಅಂದರೆ ಸಿಂಗ್ಯುಲರ್, ಟೀತ್ ಅಂದರೆ ಪ್ಲೂರಲ್, ಅದರ ನನ್ನ ಪಿಕ್ಚರ್ನ ಕೊಟ್ಟಿದ್ದೀನಿ. ಸೊ ಈ ಬ್ಲ್ಯಾಕ್ ನೈಟ್ ತನ್ನ ಹಲ್ಲುಗಳನ್ನು ತೋರಿಸ್ತು ಅನ್ನಲಿಕ್ಕೆ ಇಷ್ಟು ಎಂಥ ಶಬ್ದಗಳ ಉಪಯೋಗಿಸಿದ್ದಾರೆ ನೋಡಿ ನಮ್ಮ ರವೀಂದ್ರನಾಥ್ ಟ್ಯಾಗೂರ್ ಅವರು. ಅವಾಗ ಅಷ್ಟೇ ಅಲ್ಲ, ಕತ್ತಲು ತನ್ನ ಹಲ್ಲುಗಳನ್ನು ತೋರಿಸ್ತು, ಅದು ಮಿಂಚು ಮರೆಯಾಗಿ ಹೋಯಿತು. ಅಷ್ಟೇ ಅಲ್ಲ, ದ ಸ್ಟೋಮ್ ಗ್ರೌಲ್ಡ್ ಫ್ರಮ್ ದ ಕಾರ್ನ್ ಆಫ್ ದ ಸ್ಕೈ, ಮತ್ತು ಸ್ಟೋಮ್ ಬಿರುಗಾಳಿ ಚಂಡಮಾರುತ ಬೀಸಲಿಕ್ಕೆ ಸ್ಟಾರ್ಟ್ ಆಯಿತು, ಗ್ರೌಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರಮ್ ದ ಕಾರ್ನ್ ಆಫ್ ದ ಸ್ಕೈ, ಒಂದು ಮೂಲೆಯಲ್ಲಿ, ಆಕಾಶದ ಒಂದು ಮೂಲೆಯಲ್ಲಿ ಬಿರುಗಾಳಿ ಶಬ್ದ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಅವಾಗ ಏನಾಯಿತು ಹೆಣ್ಮಗಳಿಗೆ, ದ ವುಮೆನ್ ಟ್ರಂಬಲ್ಡ್ ಇನ್ ಫಿಯರ್, ಹೆಣ್ಮಗಳು ಹೆದರ್ಕೊಂಡು ನಡುಕ್ತಾಳೆ, ಫಿಯರ್ದಿಂದ ಟ್ರಂಬಲ್ ಮಾಡ್ಕೋತಾಳೆ, ನಡುಕ್ತಾಳೆ, ಆಫ್ ಸಮ್ ಅನ್ನೋನ್ ಡೇಂಜರ್, ಯಾವುದೋ ಒಂದು ಅಪರಿಚಿತವಾದ ಡೇಂಜರ್ದಿಂದ ಅವಳಿಗೆ ಏನಾಯಿತು, ಹೆದರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನಪ್ಪ ಇದು ಏನಾಗುತ್ತೆ ಅಂಥೇಳಿ ಅವರಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ನೌನ್ ಅನ್ನೌನ್, ಓಕೆ, ಪ್ರಿಫಿಕ್ಸ್ ಇದು. ಸೊ ಯಾವುದು ಏನು ಆ ಅವ್ರ ಮಾತು ಅಂದ ತಕ್ಷಣ ಈ ರೀತಿ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ, ಒಂದು ಲೈಟ್ನಿಂಗ್ ಆಗುತ್ತೆ, ಇನ್ನೊಂದು ಸ್ಟ್ರೋಮ್ ಆಗುತ್ತೆ. ಸೊ ಅದಕ್ಕಾಗಿ ಹೆಣ್ಮಗಳು ಒಂದು ಯಾವುದೋ ಒಂದು ಅಶುಭವಾದ ಸೂಚಕ ಅಂತಲೂ ಅಂದ್ಕೋಬೋದು. ಸೊ ಅದರಿಂದ ಅವರು ಹೆದರ್ಕೊಂಡ್ಬಿಡ್ತಾರೆ ವಾಸುದತ್ತ ಅವರು. ಮುಂದೆ ಏನಾಯಿತು, ಏಯರ್ ಹ್ಯಾಸ್ ನಾಟ್ ಎಸ್ ಪಾಸ್ಟ್, ಇನ್ನೂ ಒಂದು ವರ್ಷ ಕೂಡ ಕಳೆದಿಲ್ಲ ಈ ಆಗಿ, ಅಂದರೆ ಅದೊಂದು ಒಂದು ಸೀನ್ ಮುಗೀತು, ಇಲ್ಲಿಂದ ಮತ್ತೊಂದು ಸೀನ್ ಆಗುತ್ತೆ, ಅಷ್ಟು ಅದು 20 ಲೈನ್ಸ್ ಬೇರೆ. ಸೊ ಇಲ್ಲಿಂದ ಮತ್ತೊಂದು ಸೀನ್ ಬರುತ್ತೆ ಇದರಲ್ಲಿ, ಇನ್ನೂ ಒಂದು ವರ್ಷ ಕೂಡ ಕಳೆದಿಲ್ಲ. ಅವಾಗ ಏನಾಯ್ತು ಅಂದರೆ, ಇಟ್ ವಾಸ್ ಈವ್ನಿಂಗ್ ಆಫ್ ಅ ಡೇ ಇನ್ ಏಪ್ರಿಲ್, ಅದೊಂದು ಏಪ್ರಿಲ್ ತಿಂಗಳದ ಒಂದು ಸಂಜೆ ಹೊತ್ತು. ಆ ಸಮಯದಲ್ಲಿ ಏನಾಯಿತು ಅಂತಂದರೆ, ಇನ್ ಸ್ಪ್ರಿಂಗ್ ಸೀಸನ್, ಅದೊಂದು ಸ್ಪ್ರಿಂಗ್ ಸೀಸನ್ ಆಗಿತ್ತು, ಒಂದು ವಸಂತ ಕಾಲ ಅಂತ ಕರಿತೇವಲ್ಲ ನಾವು, ಅದಕ್ಕೆ ಬ್ಯೂಟಿಫುಲ್ ಪಿಕ್ಚರ್ ನಾನು ಯೂಸ್ ಮಾಡಿದ್ದೀನಿ ಸ್ಪ್ರಿಂಗ್ ಸೀಸನ್ಗೆ. ಸೊ ವೆರಿ ಬ್ಯೂಟಿಫುಲ್ ಪಿಕ್ಚರ್ ಇದು, ಸ್ಪ್ರಿಂಗ್ ಸೀಸನನ್ನು ತೋರಿಸುವಂಥ ಪಿಕ್ಚರ್ ಇದು. ಸೊ ಆ ವಸಂತ ಕಾಲದಲ್ಲಿ ಎಲ್ಲ ಹೂಗಳು ಅರಳಿರ್ತಾವೆ ನೋಡಿರಿ, ಅಂಥ ಒಂದು ಏಪ್ರಿಲ್ ತಿಂಗಳ ವಸಂತ ಋತುವಿನಲ್ಲಿ ಕಾಲದಲ್ಲಿ ಒಂದು ಸಂಜೆ ಏನಾಗಿತ್ತು ಅಂತಂದರೆ, ದ ಬ್ರ್ಯಾಂಚಸ್ ಆಫ್ ದ ವೇ ಸೈಡ್, ಆ ವಸಂತ ಕಾಲದಲ್ಲಿ ಆ ಬ್ರ್ಯಾಂಚಸ್ ಏನಿರ್ತಾವೆ ನೋಡಿ, ರಸ್ತೆ ಪಕ್ಕದಲ್ಲಿ ವೇ ಸೈಡ್ದಲ್ಲಿ ಎಲ್ಲ ಗಿಡ ಮರಗಳು ತುಂಬಿರ್ತವೆ, ಎಲೆಗಳು ತುಂಬಿರ್ತವೆ, ಹೂಗಳು ತುಂಬಿರ್ತವೆ. ಟ್ರೀಸ್ ವರ್ ಫುಲ್ ಆಫ್ ಬ್ಲಾಸಮ್, ಇಡೀ ಗಿಡ ಮರಗಳು ಫುಲ್ ಆಫ್ ಬ್ಲಾಸಮ್ ಇರ್ತವೆ, ಅಂದರೆ ಬಹಳಷ್ಟು ಮೊಗ್ಗು ಹೂವಾಗಿ ಅರಳಿರ್ತವೆ, ಹೂಗಳಾಗಿರ್ತವೆ. ಗೇ ನೋಟ್ಸ್ ಆಫ್ ದ ಫ್ಲೂಟ್ ಕೇಮ್ ಫ್ಲೋಟಿಂಗ್ ಇಂದ, ಎಲ್ಲೋ ದೂರದಿಂದ ಒಂದು ಸಂತೋಷದ ಒಂದು ಫ್ಲೂಟ್ ಬಾರಿಸುವಂಥ ನೋಟ್ಸ್ ಕೇಳಿಸ್ತಾ ಇದೆ, ತೇಲ್ತಾ ಬರ್ತಾ ಇದೆ, ಕೊಳಲಿನ ಒಂದು ಏನೋ ನಾದ ಕೇಳಿಸ್ತಾ ಇದೆ. ಇಂದ ಎಲ್ಲಿ ಅಂತಂದರೆ, ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಫಾರ್, ಯಾವುದೋ ಒಂದು ವಾರ್ಮ್ ಸ್ಪ್ರಿಂಗ್ದಲ್ಲಿ ದೂರದ ಒಂದು ದೂರದಿಂದ ಯಾವುದೋ ಒಂದು ಗೇ ನೋಟ್ಸ್ಗಳು, ಫ್ಲೂಟ್ನ ಗೇ ನೋಟ್ಸ್ಗಳು ಅಂದರೆ ಸಂತೋಷದ ಒಂದು ನೋಟ್ಸ್ಗಳು, ಟಿಪ್ಪಣಿಗಳು ಕೇಳಿಸ್ತಾ ಇದ್ದಾವೆ. ಯಾರೋ ಒಂದು ಕೊಳಲು ನಾದ ಓದೋದು ಅಥವಾ ಕೊಳಲು ನಾದ, ಸಂತೋಷದ ಕೊಳಲು ನಾದ ಕೇಳಿಸ್ತಾ ಇದೆ ದೂರದಿಂದಲೇ. ಅವಾಗೇನಾಯಿತು, ಉಪಗುಪ್ತ ಪಾಸ್ ಥ್ರೂ ದ ಸಿಟಿ ಗೇಟ್ಸ್, ಮತ್ತೆ ಉಪಗುಪ್ತ ಅವರು ಸಿಟಿ ಗೇಟ್ಸ್ ಮೂಲಕ ಹೋಗ್ತಾ ಇದ್ದಾರೆ ಸ್ಪ್ರಿಂಗ್ ಸೀಸನ್ದಲ್ಲಿ. ಆ್ಯಂಡ್ ಸಿಟಿ ಗೇಟ್ಸ್ ಇದು ಸ್ಟೂಡ್ ಎಟ್ ದ ಬೇಸ್ ಆಫ್ ದ ರ್ಯಾಂಪರ್ಟ್, ಅವು ದಾಟಬೇಕಾದ್ರೆ ಆ ಬೇಸ್ ಇರ್ತು ನೋಡಿರಿ ಆ ರ್ಯಾಂಪರ್ಟ್ದು, ಅಥವಾ ನಾವು ಫುಟ್ಪಾತ್ ಅಂತಲೂ ಕರ್ಕೋಬೋದು. ಸೊ ಆ ಗೋಡೆ ಪಕ್ಕದಲ್ಲಿ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಯಾಕೆ ನಿಂತ್ಕೊಂಡ್ಬಿಡ್ತಾರೆ ಅಂತಂದರೆ, ವಾಸ್ ದಟ್ ಅ ವುಮೆನ್ ಲೈಂಗ್ ಅಟ್ ಟ್ರೀಸ್ ಫೀಟ್ ಇಂದ, ಒಬ್ಬಳು ಹೆಣ್ಮಗಳು ಅವರ ಕಾಲು ಹತ್ತಿರ ಮಲಗಿರ್ತಾಳೆ, ಆ ದಾರಿಯಲ್ಲೇ ಮಲಗಿರ್ತಾರೆ. ಲೈಂಗ್ ಅಟ್ ಹಿಸ್ ಫೀಟ್, ಫುಟ್ ಫೀಟ್, ಓಕೆ, ಅಲ್ಲಿ ಮಲಗಿರ್ತಾಳೆ, ಅಡ್ಡಗಿರ್ತಾಳೆ. ಇಂದ ಎಲ್ಲಿ ಅಂತಂದರೆ, ಶಾಡ್ ಆಫ್ ದ ಮ್ಯಾಂಗೋ ಗ್ರೋ, ಆ ಮಾವಿನ ಸಿಟಿ ಗೇಟ್ಸ್ ಹೋಗಬೇಕಾದ್ರೆ ಅಲ್ಲಿ ಮ್ಯಾಂಗೋ ಗ್ರೋ ಇರುತ್ತೆ. ಮ್ಯಾಂಗೋ ಗ್ರೋ ಅಂದರೆ ಒಂದು ಮಾವಿನ ಹಣ್ಣಿನ ಒಂದು ತೋಟ ಅಥವಾ ತೋಪ ಏನಿರುತ್ತಲ್ಲ, ಆ ಮಾವಿನ ಗಿಡದ ನೆರಳಿನಲ್ಲಿ ಆ ಒಬ್ಬಳು ಹೆಣ್ಮಗಳು ಅಲ್ಲಿ ಮಲಗಿರ್ತಾಳೆ. ಸೊ ಅದಕ್ಕಾಗಿ ಅಲ್ಲೇ ಅವರು ನಿಂತ್ಕೊಂಡ್ಬಿಡ್ತಾರೆ ಉಪಗುಪ್ತವರು, ಆ ಹೆಣ್ಮಗಳನ್ನು ನೋಡಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಅವಾಗ ಏನಾಯ್ತು ಅಂತಂದರೆ, ಸ್ಟ್ರಕ್ ವಿತ್ ದ ಬ್ಲ್ಯಾಕ್ ಪೆಸ್ಟಿಲೆನ್ಸ್, ಅವಳಿಗೆ ಏನಾಗಿತ್ತು ಹೆಣ್ಮಗಳಿಗೆ ಅಂದರೆ ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಆಗಿತ್ತು. ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಅಂದರೆ ವೆರಿ ಲೆಂದಿ ಮೀನಿಂಗ್ ದೇ ಗಿವನ್, ಎನಿ ಇನ್ಫೆಕ್ಷಿಯಸ್ ಡಿಸೀಸ್ ದಟ್ ಸ್ಪ್ರೆಡ್ಸ್ ಕ್ವಿಕ್ಲಿ ಆ್ಯಂಡ್ ಕಿಲ್ಸ್ ಅ ಲಾಟ್ ಆಫ್ ಪೀಪಲ್ ಅಂತ. ಒಂದು ಕಪ್ಪು ಪಿಡುಗು ಅಂತ ನಾವು ಅಂದ್ಕೋಬೋದು,
ಅದೊಂದು ಡಿಸೀಸ್ ಅಂತ ಅನ್ಕೋರಿ. ಆಗಿನ ಕಾಲದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಅವಳ ಶರೀರಕ್ಕೆ ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಆಗಿತ್ತು ಆ್ಯಂಡ್ ಸ್ಪಾಟೆಡ್ ವಿತ್ ಸೋರ್ಸ್ ಆಫ್ ಸ್ಮಾಲ್ ಪಾಕ್ಸ್. ಇಡೀ ಅವಳ ಮೈತುಂಬ ಎಲ್ಲ ಸ್ಪಾಟ್ ಆಗಿದ್ದು, ಅಂದರೆ ಕಲೆ ಆಗಿದ್ದು, ಮಚ್ಚಾಗಿದ್ದು. ಎದರಿಂದ್ರೆ ಅಂದರೆ ವಿತ್ ಸೋರ್ಸ್ ಅಂದರೆ ಹುಣ್ಣುಗಳ ರೀತಿ ಕಲೆ ಆಗಿದ್ದು, ಯಾಕಂದರೆ ಆ ಸ್ಮಾಲ್ ಪಾಕ್ಸ್ ಅವಳಿಗೆ ಆಗಿತ್ತು. ಸ್ಮಾಲ್ ಪಾಕ್ಸ್ ಅಂದರೆ ಸಿಡುಬು. ಆಗಿನ ಕಾಲದಲ್ಲಿ ಸಿಡುಬಿಗೆ ಏನು ಇದಿಲ್ಲ, ಮದ್ದಿಲ್ಲ, ಅದಿಲ್ಲ ಅಂತ ಅಂತಿದ್ರು. ಅವ್ರಿಗೆ ಯಾರ್ಯಾರು ಬಂದಿದ್ದಾರೆ ಅವ್ರನ್ನ ಮುಟ್ತಾ ಇರಲಿಲ್ಲ ಯಾರು. ಸೊ ಒಬ್ಬರಿಂದ ಒಬ್ಬರು ಹರಡ್ತಿದ್ದಂತೆ ಅವ್ರನ್ನ ಊರಿಂದ ಬಿಟ್ಟು ದೂರ ಇಟ್ಬಿಡ್ತಿದ್ರು, ಕಳಿಸ್ಬಿಡ್ತಿದ್ರು. ಸೊ ಆ ಹೆಣ್ಮಗಳಿಗೆ ಆ ರೋಗ ಆಗಿದೆ. ಸೊ ಆ ಹೆಣ್ಮಗಳು ಯಾರನ್ನು ಗೊತ್ತಾಯ್ತಾ? ನೀವು ಗೆಸ್ ಮಾಡಿದ್ದೀರಿ. ಸೊ ದ್ಯಾಟ್ ವುಮೆನ್ ವಾಸ್ ಅ ಡ್ಯಾನ್ಸಿಂಗ್ ಗರ್ಲ್. ಅವಳೊಬ್ಬಳು ಅದೇ ಡ್ಯಾನ್ಸಿಂಗ್ ಗರ್ಲ್ ಆಗಿದ್ದಳು, ವಾಸುದತ್ತನೇ ಆಗಿದ್ದಳು. ಸೊ ಆ ರೋಗ ಬಂದ ಕಾರಣಕ್ಕಾಗಿ ಏನಾಗಿತ್ತು ಅಂತಂದರೆ, ಶೀ ವಾಸ್ ಹರಿಡ್ಲಿ ಡ್ರೈವನ್ ಅವೇ ಫ್ರಮ್ ದ ಟೌನ್. ಅದಕ್ಕೆ ಈ ರೋಗ ಬಂದ ಕೈ ಬೇಗನೆ ಅವಳನ್ನ ಆ ಟೌನಿಂದ ಹೊರಗೆ ಹಾಕಿದ್ದರು, ಪಟ್ಟಿಂದ ಹೊರಗೆ ಹಾಕಿದ್ದರು. ಯಾಕೆ ಹೊರಗೆ ಹಾಕಿದ್ರು ಅಂದರೆ, ಟು ಅವಾಯ್ಡ್ ಹರ್ ಪಾಯ್ಸನಸ್ ಕಂಟೇಜಿಯನ್. ನಾನು ಮುಂಚೆನೇ ಹೇಳಿದೆ, ಅವಳಿಗೆಲ್ಲರೂ ಒಂದು ಪಾಯ್ಸನಸ್ ಕಂಟೇಜಿಯನ್ ಅದು ಆಗಿತ್ತು. ಆ ಒಂದು ವಿಷಕಾರಿಯಾದಂಥ ಸಾಂಕ್ರಾಮಿಕ ರೋಗ ಅವಳಿಗೆ ಬಂದ ಕಾರಣಕ್ಕಾಗಿ, ಸೊ ಎಲ್ಲರಿಗೂ ಹರಡ್ತೈತೆ ಅನ್ನೋ ಕಾರಣಕ್ಕಾಗಿ ಅವಾಯ್ಡ್ ಮಾಡಲಿಕ್ಕಾಗಿ ಪಟ್ಟಣದಿಂದ ಅವಳನ್ನು ಹೊರಗೆ ಹಾಕಿದ್ದರು. ನಿಮಗೆ ಗೊತ್ತಾಯ್ತಾ ಆ ಹೆಣ್ಮಗಳು ಯಾರು ಅಂತೇಳಿ? ಅವರು ಮತ್ತೆ ಯಾರೂ ಇರಲಿಲ್ಲ. ಸೊ ವಾಸವತ ಆಗಿದ್ದರು, ಡ್ಯಾನ್ಸಿಂಗ್ ಗರ್ಲ್ ಆಫ್ ಮಥುರನೇ ಆಗಿದ್ದರು. ಓಕೆ, ಒನ್ಸ್ ಅಪಾನ್ ಟೈಮ್ ಶಿ ವಾಸ್ ವೆರಿ ಬ್ಯೂಟಿಫುಲ್ ಆಗಿದ್ದರು, ಮತ್ತು ಯೂತ್ ಅವರಲ್ಲಿತ್ತು ಆ್ಯಂಡ್ ಮತ್ತು ವೆಲ್ತ್ ಅವರಲ್ಲಿತ್ತು. ಬಟ್ ಇವಾಗ ಆ ರೋಗದಿಂದ ಪಾಯ್ಸನಸ್ ಕಂಟೇಜಿಯನ್ಸ್ ಸಂಬಂಧ ಏನಾಗಿತ್ತು, ಆ ಸಿಟಿಯಿಂದ ಅವರಿಗೆ ಹೊರಗೆ ಹಾಕಿದ್ದರು. ನೋಡಿ ಅಂಥ ಹೆಣ್ಮಗಳಿಗೆ ಏನು ಮಾಡ್ತಾರೆ ಇವರು? ದ ಅಸೆಟಿಕ್ ಸ್ಯಾಟ್ ಬೈ ಹರ್ ಸೈಡ್. ಸನ್ಯಾಸಿ ತಪಸ್ವಿಯವರು ಅವರ ಪಕ್ಕದಲ್ಲೇ ಕೂತ್ಕೋತಾರೆ, ಮತ್ತು ಕೂತ್ಕೊಂಡು ಏನು ಮಾಡ್ತಾರೆ, ಟೂಕ್ ಹರ್ ಹ್ಯಾಡ್ ಆನ್ ಹಿಸ್ ನೀಸ್. ವಾವ್. ಅವಳ ತಲೆಯನ್ನು ತೆಗೆದುಕೊಂಡು ತಮ್ಮ ಮೊಣಕಾಲ ಮೇಲೆ ಇಟ್ಕೋತಾರೆ, ತೊಡೆ ಮೇಲೆ ಇಟ್ಕೋತಾರೆ, ಅಥವಾ ಮೊಣಕಾಲ ಮೇಲೆ ಇಟ್ಕೋತಾರೆ. ತೆಗೆದುಕೊಂಡು ಸೊಕಾಸಾಗೆ ಇಟ್ಕೊಂಡು ಏನು ಮಾಡಿದ್ರು ನೋಡಿ, ಒಂದು ತಾಯಿ ಪ್ರೀತಿ ಅದರಲ್ಲಿತ್ತು. ಆ್ಯಂಡ್ ಮಾಯ್ಸ್ಚೆಂಡ್ ಹರ್ ಲಿಪ್ಸ್ ವಿತ್ ವಾಟರ್. ಅವರಿಗೆ ನೀರನ್ನು ಕುಡಿಸುತ್ತಾರೆ. ಮಾಯ್ಸ್ಚೆಂಡ್ ಅಂತೇಳಿ ನೀವು ವೆಸ್ಲಿನದ್ದು ಯೂಸ್ ಮಾಡೋದ್ರಲ್ಲಿಯೂ ಕೂಡ ಈ ವರ್ಡ್ ಬರುತ್ತೆ, ನೀವು ನೋಡಬೇಕು. ಸೊ ವೆಸ್ಲಿನದ್ದು ಯೂಸ್ ಮಾಡೋದ್ರಲ್ಲಿ ಮಾಯ್ಸ್ಚೆಂಡ್ ಕ್ರೀಮ್ ಅಂತ ಬರುತ್ತೆ, ಅಂದರೆ ಲೇಪಿಸೋದು, ತೇವಗೊಳಿಸೋದು. ಅವಳ ತುಟಿಗೆ ನೀರನ್ನು ಕುಡಿಸುತ್ತಾರೆ. ನೀರನ್ನು ಕುಡಿಸಿದ ನಂತರ ಏನು ಮಾಡ್ತಾರೆ ಅಂತಂದರೆ, ಆ್ಯಂಡ್ ಸ್ಮಿಯರ್ಡ್ ಹರ್ ಬಾಡಿ ವಿತ್ ಸ್ಯಾಂಡಲ್ ಬಾಮ್. ಅವಳ ಶರೀರಕ್ಕೆ ಸ್ಮಿಯರ್ಡ್ ಮಾಡ್ತಾರೆ. ಸ್ಮಿಯರ್ಡ್ ಅಂದರೆ ಹಚ್ಚೋದು. ಏನನ್ನು ಹಚ್ತಾರೆ ಅಂದರೆ ಸ್ಯಾಂಡಲ್ ಬಾಮನ್ನು ಹಚ್ತಾರೆ, ಒಂದು ಶ್ರೀಗಂಧದ ಒಂದು ಮುಲಾಮನ್ನು ಅವಳ ಶರೀರಕ್ಕೆ ಹಚ್ತಾರೆ. ಎಲ್ಲೆಲ್ಲಿ ಗಾಯ ಆಗಿತ್ತು ನೋಡಿರಿ, ಅಲ್ಲೆಲ್ಲ ಅವರ ಶರೀರಕ್ಕೆ ಇವರು ಹಚ್ತಾರೆ ನೋಡಿ ಅಂಥದ್ದು. ಸೊ ನಾವು ಯಾರಾದರೂ ಒಬ್ಬ ಭಿಕ್ಷುಕರಿಗೆ ನಾವು ಏನಾದರೂ ಒಂದು ರೂಪಾಯಿ ಕೊಡಬೇಕಾದ್ರೆ, ಸೊ ವಿ ಆರ್ ನಾಟ್ ಟಚಿಂಗ್ ದೇರ್ ಹ್ಯಾಂಡ್ಸ್. ಅವರ ಕೈಯನ್ನು ನಾವು ಮುಟ್ಟೋದಿಲ್ಲ, ದೂರನೇ ನಾವು ಎತ್ತಿ ಕಾಯಿನನ್ನು ಹಾಕ್ತೇವೆ. ಬಟ್ ಇವರು ಅಂಥ ಒಂದು ಪಾಯ್ಸನಸ್ ಕಂಟೇಜನ್ ಬಂದಂಥ ಒಬ್ಬ ಹೆಣ್ಮಗಳಿಗೆ ತಮ್ಮ ತೊಡೆ ಮೇಲೆ ಎತ್ಕೊಂಡು ಅವರಿಗೆ ನೀರನ್ನು ಕುಡಿಸ್ತಾರೆ. ಅಷ್ಟೇ ಅಲ್ಲದೆ ಅವರ ಶರೀರಕ್ಕೆ ಸ್ಯಾಂಡಲ್ ಬಾಮನ್ನು ಅಪ್ಲೈ ಮಾಡ್ತಾರೆ. ಸೊ ಹಿ ವಾಸ್ ಅ ರಿಯಲ್ ಅಸೆಟಿಕ್. ಓಕೆ, ಅವಾಗ ಆ ಹೆಣ್ಮಗಳು ಕೇಳ್ತಾರೆ, ಯಾರು ಮುಟ್ತಾ ಇರೋದಿಲ್ಲ ಆ ಹೆಣ್ಮಗಳಿಗೆ. ಬಟ್ ಆ ಹೆಣ್ಮಗಳು ಕೇಳ್ತಾರೆ, ಹೂ ಆರ್ ಯು, ಮರ್ಸಿಫುಲ್ ವನ್? ವಾವ್, ನೀನು ಯಾರು? ಕರುಣೆ ತುಂಬಿದಂಥ ವ್ಯಕ್ತಿಯೇ, ಕರುಣೆ ತುಂಬಿದಂಥ ವ್ಯಕ್ತಿಯೇ, ನೀನು ಯಾರು? ಆಸ್ತ ವುಮ್ಯಾನ್. ಆ ಹೆಣ್ಮಗಳು ಕೇಳ್ತಾರೆ, ನೀನು ಯಾರು? ಕರುಣೆ ತುಂಬಿದಂಥ ವ್ಯಕ್ತಿ, ಇಷ್ಟೊಂದು ಕರುಣೆಯನ್ನು ತೋರಿಸ್ತಾ ಇದ್ದೀಯಲ್ಲ, ನೀವು ಯಾರು ಅಂತ ಆ ಹೆಣ್ಮಗಳು ಕೇಳಿದ ತಕ್ಷಣ ಅದಕ್ಕೆ ಹೇಳ್ತಾರೆ, ಅಸೆಟಿಕ್ ಹೇಳ್ತಾರೆ, ದ ಟೈಮ್, ಆ ಸಮಯ, ಯಾವ ಸಮಯ ಅಂದರೆ ಎಟ್ ಲಾಸ್ಟ್ ನಾನು ಹೇಳಿದಂಥ ಸಮಯ ಹ್ಯಾಸ್ ಕಮ್ ಟು ವಿಸಿಟ್ ಯು. ಕೊನೆಗೂ ಆ ಸಮಯ ಬಂದಿದ್ದು, ನಾನು ಹೇಳಿದಂಥ ಸಮಯ. ಯಾವ ಸಮಯ ಅಂದರೆ ನಿನ್ನನ್ನು ಭೇಟಿಯಾಗುವಂಥ ಸಮಯ ಬಂದಿತ್ತು ಅಂತ ಹೇಳ್ತಾರೆ. ಆ್ಯಂಡ್ ಮತ್ತು ಅದಕ್ಕಾಗಿ ಐ ಆಮ್ ಹಿಯರ್, ನಾನು ಅದಕ್ಕಾಗಿ ಇಲ್ಲಿದ್ದೇನೆ, ನಾನು ಹೇಳಿದಂಥ ಸಮಯ ಬಂದಿದೆ, ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ರಿಪ್ಲೈ ಅಂತ ಹೆಂಗೆ ಅಸೆಟಿಕ್, ಈ ರೀತಿ ಅವರು ಅಸೆಟಿಕ್ ರಿಪ್ಲೈ ಮಾಡ್ತಾರೆ. ಹೇ ಗಾಟ್ ಯಾರು ಅಂತ ಗೊತ್ತಾಯ್ತಾ? ಆ ಹೆಣ್ಮಗಳು ಮತ್ತಾರು ಇರೋದಿಲ್ಲ, ಅವಳು ಬ್ಯೂಟಿಫುಲ್ ವಸತಾ ಇರ್ತಾರೆ. ಅವರಿಗೆ ಒನ್ಸ್ ಅಪಾನ್ ಟೈಮ್ ಅವರು ಭಾಳಷ್ಟು ಬ್ಯೂಟಿಫುಲ್ ಆಗಿರ್ತಾರೆ, ಬಟ್ ಅವರಿಗೆ ಪಾಯ್ಸನಸ್ ಕಂಟೇಜನ್ ಬಂದು ಅವರನ್ನು ಸಿಟಿಯಿಂದ ಹೊರಗೆ ಹಾಕಿರ್ತಾರೆ. ಬಟ್ ಅವರಿಗೆ ಮುಂಚೆನೇ ಹೇಳ್ತಾರೆ ಉಪಗುಪ್ತ ಅವರು, ನಾನು ಸಮಯ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ ಅಂತ. ಯಾವಾಗ ಅವರು ಇನ್ವೈಟ್ ಮಾಡ್ತಾರೆ ನೋಡಿ, ಅವಾಗ ಹೇಳ್ತಾರೆ, ಸೊ ಅಂಥ ಸಮಯ ಬಂದಿದೆ, ಅದಕ್ಕಾಗಿ ನಾನು ನಿನಗೆ ಬಂದಿದ್ದೇನೆ ಅಂಥೇಳಿ. ಅವಳಿಗೆ ನೆರವಾಗುವ, ಹೆಲ್ಪ್ ಆಗುವಂಥ ಸಮಯ ಬಂದಿದೆ, ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ಅಂಥೇಳಿ ಹೆಂಗ ಸೆಟಿಕ್ ಅವರು ಹೇಳ್ತಾರೆ. ವಾವ್, ಎಂಥ ಬ್ಯೂಟಿಫುಲ್ ಪೋಯಮ್ ನೋಡಿ. ಸೊ ಇದರ ಒಂದು ಸಮರಿಯನ್ನು ದೇ ಆರ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್, ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಶಾರ್ಟ್ ಸಮರಿ ಇಟ್ ಈಸ್. ಸೊ ಅದನ್ನೇ ನಾನು ಕೊಟ್ಟಿದ್ದೀನಿ, ನಾನೇನು ಸ್ವಂತ ಕ್ರಿಯೇಟ್ ಮಾಡಿಲ್ಲ ಇಲ್ಲಿ. ಸೊ ಸಮರಿ ಆಫ್ ದ ಪೋಯಮ್ ನಾನು ನೋಡೋಣ. ಉಪಗುಪ್ತ ಡಿಸೈಪಲ್ ಆಫ್ ಬುದ್ಧ, ಇದ್ರ ಬಗ್ಗೆ ಗೊತ್ತಿದೆ, ಬುದ್ಧ ಅವರು ಡಿಸೈಪಲ್ ಆಗಿದ್ದರು. ಗೋಸ್, ಅವರು ಏನು ಮಾಡ್ತಿದ್ರು ಅಂದರೆ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ರು. ಒನ್ಸ್ ವೈಲ್ ಹಿ ಈಸ್, ಒಂದ್ಸಲ ಏನಾಯಿತು, ಸ್ಲೀಪಿಂಗ್ ಇನ್ ಅ ಸ್ಮಾಲ್ ಟೌನ್ ಕಾಲ್ಡ್ ಮಥುರಾ. ಅವರು ಮಥುರಾ ಟೌನ್ದಲ್ಲಿ ನೆಲದ ಮೇಲೆ ಮಲಗಿದ ಕಾರಣ ಏನಾಯ್ತು ಅಂದರೆ, ಎ ಡ್ಯಾನ್ಸಿಂಗ್ ಗರ್ಲ್ ವೇಕ್ಸ್ ಹಿಮ್ ಅಪ್. ಎಚ್ಚರ್ ಮಾಡ್ತಾರೆ, ಎಚ್ಚರ್ ಮಾ ಅಂದರೆ ಎಡವಿ ಬಿದ್ದು ಅವ್ರನ್ನ ಎಚ್ಚರ್ ಮಾಡಿದ ತಕ್ಷಣ, ಆ್ಯಂಡ್ ಇನ್ವೈಟ್ಸ್ ಹಿಮ್ ಟು ಹರ್ ಹೋಮ್. ಮತ್ತು
ಅವರಿಗೆ ಇನ್ವೈಟ್ ಮಾಡ್ತಾರೆ, ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ದಿಸ್ ಬೆಡ್ ಇಸ್ ನಾಟ್ ಸೂಟಬಲ್ ಫಾರ್ ಯು ಅಂತೇಳಿ ಏನು ಮಾಡ್ತಾರೆ, ನಮ್ಮ ಮನೆಗೆ ಬನ್ನಿ ಅಂತೇಳಿ ಇನ್ವೈಟ್ ಮಾಡ್ತಾರೆ. ಆವಾಗ ಹೆಂಗ ಸಿಟಿಗೆ ಏನು ಮಾಡ್ತಾರೆ, ಉಪಗುಪ್ತ ರೆಫ್ಯೂಸಸ್, ತಿರಸ್ಕಾರ ಮಾಡ್ತಾರೆ, ನಾವು ಅಲ್ಲ ಅಂತ ಹೇಳ್ತಾರೆ. ಬಟ್ ಟೆಲ್ ಸರ್ ಮತ್ತು ಹೇಳ್ತಾರೆ ಏನಂತಂದರೆ, ಐ ವಿಲ್ ವಿಸಿಟ್ ಯು ವೆನ್ ದ ಟೈಮ್ ಇಸ್ ರೈಪ್, ಯಾವಾಗ ಸಮಯ ಕೂಡಿ ಬರುತ್ತದೆಯೋ ಆವಾಗ ನಾನು ನಿಮ್ಮ ಮನೆಗೆ ಬರ್ತೇನೆ ಅಥವಾ ನಿನಗೆ ಭೇಟಿ ಆಗ್ತೇನೆ ಅಂಥೇಳಿ ಉಪಗುಪ್ತವರು ಹೇಳ್ತಾರೆ. ಅದಾದ ನಂತರ ಏನಾಯ್ತು ಅಂತಂದರೆ, ಎ ಇಯರ್ ಲೇಟರ್, ಒಂದು ವರ್ಷ ಇನ್ನೂ ಕಳೆದಿರೋದಲ್ಲ ಆ್ಯಕ್ಚುಲಿ, ಉಪಗುಪ್ತ ಫೈಂಡ್ಸ್ ದ ಡ್ಯಾನ್ಸಿಂಗ್, ಉಪಗುಪ್ತ ನೋಡ್ತಾರೆ ಗರ್ಲ್ ಲೈಯಿಂಗ್ ಆನ್ ದ ಗ್ರೌಂಡ್ ಔಟ್ಸೈಡ್ ದ ಟೌನ್. ಆ ಡ್ಯಾನ್ಸಿಂಗ್ ಗರ್ಲ್ ಔಟ್ಸೈಡ್ ದ ಟೌನ್ ಪಟ್ಟಂದು ಹೊರಗೆ ಹಾಕಿರ್ತಾರೆ, ಗ್ರೌಂಡ್ ಮೇಲೆ ಮಲಗಿರ್ತಾರೆ. ಎದಕ್ಕಾಗಿ ಅಂದರೆ, ಹ್ಯಾವಿಂಗ್ ಸೋಸ್ ಆಲ್ ಓವರ್ ಹರ್ ಬಾಡಿ, ಅವಳ ಮೈ ತುಂಬ ಎಲ್ಲ ಸೋಸ್ ಆಗಿದೆ, ಹುಣ್ಣುಗಳಾಗಿದ್ದಾವೆ. ಶಿ ಇಸ್ ಡ್ರೈವನ್ ಅವೇ ಫ್ರಾಮ್ ದ ಟೌನ್, ಅವಳನ್ನು ಪಟ್ಟಣದ ಹೊರಗೆ ಹಾಕಿರ್ತಾರೆ. ಅವಾಗ ಇವ್ರು ಏನು ಮಾಡ್ತಾರೆ, ಹಿ ಗಿವ್ಸ್ ಅವರ್ ವಾಟರ್, ನೀರು ಕುಡಿಸ್ತಾರೆ, ಆ್ಯಂಡ್ ಅಪ್ಲೈಸ್ ಬಾಮ್ ಆನ್, ಮತ್ತು ಅವರಿಗೆ ಅಪ್ಲೈ ಮಾಡ್ತಾರೆ ಮುಲಾಮನ್ನು ಹರ್ ಬಾಡಿ. ದ ವುಮೆನ್ ಆಸ್ಕ್ ಹೂ ಹಿ ಈಸ್, ಮತ್ತು ಹೆಣ್ಮಗಳು ಕೇಳ್ತಾರೆ, ಇಷ್ಟೆಲ್ಲ ಸೇವೆ ಮಾಡೋರು ನೀವು ಕರುಣು ತುಂಬಿದಂಥ ವ್ಯಕ್ತಿಯೇ, ನೀವು ಯಾರು ಅಂತ ಕೇಳ್ತಾರೆ. ಅವಾಗ ಉಪಗುಪ್ತ ಹೇಳ್ತಾರೆ, ರಿಪ್ಲೈಸ್ ನೌ ದ ಟೈಮ್ ಹ್ಯಾಸ್ ಕಮ್ ಟು ವಿಸಿಟ್ ಯು, ಇವಾಗ ಸಮಯ ಬಂದಿದೆ. ಯಾವ ಸಮಯ ಅಂದರೆ, ನನ್ನನ್ನು ಭೇಟಿಯಾಗುವಂಥ ಸಮಯ ಬಂದಿದೆ. ಸೊ ಆ್ಯಂಡ್ ಐ ಆಮ್ ಹಿಯರ್, ಅದಕ್ಕಾಗಿ ನಾನು ಇಲ್ಲಿ ಇದ್ದೇನೆ ಅಂತೇಳಿ ಹೇಳ್ತಾರೆ. ಸೊ ಇಲ್ಲಿಗೆ ಸಮರಿ ಮುಗಿಯುತ್ತಾ. ಸೊ ಬಿಫೋರ್ ಎಂಡಿಂಗ್ ದ ಪೊಯಮ್, ಪೊಯಮ್ ಮುಗಿಸೋಕ್ಕಿಂತ ಮುಂಚೆ ನಾವು ಅಬೌಟ್ ದ ಆಥರ್ ನೋಡ್ಕೊಂಬಿಡೋಣ. ಅಬೌಟ್ ದ ಆಥರ್ದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು, ಇವ್ರ ಬಗ್ಗೆ ನಿಮ್ಗೆ ಗೊತ್ತು, ನಮ್ಮ ನ್ಯಾಷನಲ್ ಎಂಥಮ್ ಅನ್ನು ಬರೆದಂಥವ್ರು, ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂಥವ್ರು, ದ ಗ್ರೇಟೆಸ್ಟ್ ಆಫ್ ಇಂಡಿಯಾಸ್ ಮಾಡರ್ನ್ ಪೊಯೆಟ್ಸ್, ನಮ್ಮ ಆಧುನಿಕ ಭಾರತೀಯ ಕವಿಗಳಲ್ಲಿ ಒಬ್ಬ ಗ್ರೇಟ್ ಆದಂಥ ಕವಿ ಇವರಾಗಿದ್ದರು. ವಾಸ್ ಬಾರ್ನ್ ಇನ್ ಆ್ಯನ್ ಅಫ್ಲೆಂಟ್ ಬೆಂಗಾಲಿ ಫ್ಯಾಮಿಲಿ ಇನ್ 1861, ಒಂದು ಶ್ರೀಮಂತವಾದ ಬೆಂಗಾಲಿ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು 1861. ಬಿಸೈಡ್ಸ್ ಬೀಯಿಂಗ್ ಅ ಪೊಯೆಟ್, ಇವರು ಕವಿ ಅಲ್ಲದೆ ಮತ್ತೇನೇನಾಗಿದ್ದರು ಅಂತಂದರೆ, ನಾವಲಿಸ್ಟ್ ಆಗಿದ್ದರು, ಎಸ್ಸೆಸ್ಟ್ ಆಗಿದ್ದರು, ಕಾದಂಬರಿಕಾರರಾಗಿದ್ದರು ಮತ್ತು ಎಸ್ಸೆಸ್ಟ್ ಆಗಿದ್ದರು. ಆಮೇಲೆ ಡ್ರಾಮಟಿಸ್ಟ್ ಆಗಿದ್ದರು. ಟ್ಯಾಗೋರ್ ವಾಸ್ ಅವಾರ್ಡೆಡ್ ದ ನೋಬೆಲ್ ಪ್ರೈಸ್, ಇದು ಹೈಯೆಸ್ಟ್ ಅವಾರ್ಡ್ ಕೊಡುವಂಥದ್ದು. ಅವರಿಗೆ ಅವಾಗಲೇ ನೋಬೆಲ್ ಅವಾರ್ಡ್ ಕೊಡ್ತಾರೆ 1913 ಫಾರ್ ಹಿಸ್ ಬುಕ್ ಗೀತಾಂಜಲಿ. ಗೀತಾಂಜಲಿ ಪುಸ್ತಕಕ್ಕೆ ಇವರಿಗೆ ಒಂದು ನೋಬೆಲ್ ಅವಾರ್ಡ್ ಬರುತ್ತೆ. ನಾನು ಮುಂಚೆ ಹೇಳಿದೆ, ಪ್ರೊಫೈಲ್ ರೈಟಿಂಗ್ದಲ್ಲಿ ಯಾವುದೇ ಪ್ರಶಸ್ತಿ ಬರಲಿ ಅದರಲ್ಲಿ ಹಿಂದೆ ದ ಹಚ್ಚಬೇಕಂತೇಳಿ. ಸೊ ಇವರಿಗೆ ನೋಬೆಲ್ ಅವಾರ್ಡ್ ಬರುತ್ತೆ. ಯಾವುದಕ್ಕಾಗಿ ಅಂದರೆ, ಗೀತಾಂಜಲಿ ಬುಕ್ಕಿಗಾಗಿ. ಇದು ಗೀತಾಂಜಲಿ ಬುಕ್. ಆ್ಯಂಡ್ ಹೀ ವಾಸ್ ದ ಫೌಂಡರ್ ಆಫ್ ದ ಇಂಟರ್ನ್ಯಾಷನಲಿ ಫೇಮಸ್ ಇನ್ಸ್ಟಿಟ್ಯೂಷನ್ ವಿಶ್ವಭಾರತಿ ಅಟ್ ಶಾಂತಿನಿಕೇತನ. ಸೊ ಆಲ್ರೆಡಿ ನಿಮ್ಮ 8ನೇ ಕ್ಲಾಸಲ್ಲಿ ಓದಬೇಕಾದ್ರೆ ಆಲ್ರೆಡಿ ಈ ಶಾಂತಿನಿಕೇತನ ಬಗ್ಗೆ ನೀವು ಓದಿರ್ತೀರಿ. ಶಾಂತಿನಿಕೇತನ ಏನು, ಇಡೀ ಇಂಟರ್ನ್ಯಾಷನಲಿ ಜಗತ್ ವಿಖ್ಯಾತ ಪ್ರಖ್ಯಾತ ಅಂತ ಒಂದು ಇಂಟರ್ನ್ಯಾಷನಲಿ ಫೇಮಸ್ ಇನ್ಸ್ಟಿಟ್ಯೂಷನ್ ಆಗಿತ್ತು. ಸೊ ಅದರ ವಿಶ್ವಭಾರತಿ ಅನ್ನೋದು ಶಾಂತಿನಿಕೇತನ ಅನ್ನೋ ಪ್ಲೇಸಲ್ಲಿ ಬರುತ್ತೆ. ವಿಶ್ವಭಾರತಿಯ ಫೌಂಡರ್ ಇವರಾಗಿದ್ದಾರೆ. ಸೊ ಅದರ ಬಗ್ಗೆ ಒಂದು ಪಿಕ್ಚರ್ ಕೊಟ್ಟಿದ್ದೀನಿ, ವಿಶ್ವಭಾರತಿ. ಸೊ ಇಲ್ಲಿಗೆ ನನ್ನ ವಿಡಿಯೋ ಮುಗಿತಾ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದರೆ ನಾನು ಮುಂದೆ ಮಾಡುವಂಥ ವೀಡಿಯೋಗಳು ನಿಮಗೆ ಆಟೋಮೆಟಿಕ್ಕಾಗಿ ತಲುಪ್ತಾ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.